ओम शांति, ओम शांति, ओम शांति, ओम। सर्वे
ಮುರಳಿ ದಿನಾಂಕ 28/7/2022. ಶೋಭಾಬಾ ಬೆಳೆಸ್ತಾರೆ. ಮೀಠೆ ಬಚ್ಚೆ ತುಮೇ ಪಡಾಯಿ ಮೇ ಕಭಿ ತಕ್ನಾ ನಹಿ ಹೈ, ಅಥಕ್ ಬನನಾ ಹೈ. ಅಥಕ್ ಬನನಾ ಅರ್ಥಾತ್ ಕರ್ಮಾತೀತ ಅವಸ್ಥಾ ಕೋ ಪಾನಾ. ಬಾಬಾ ತಿಳಿಸ್ತಿದ್ದಾರೆ, ಮದರ ಮಕ್ಕಳೇ, ನೀವು ಶಿಕ್ಷಣದಲ್ಲಿ ಎಂದಿಗೂ ಸುಸ್ತಾಗಬಾರದು, ಅಥಕ್ಕಾಗಬೇಕು. ಅಥಕ್ಕಾಗೋದು ಅಂದರೆ ಅರ್ಥ ಕರ್ಮಾತೀತ್ ಅವಸ್ಥೆಯನ್ನು ಪಡೆದುಕೊಳ್ಳುವುದು. ಯಾವುದರಲ್ಲಿ ಸುಸ್ತಾಗಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ? ಶಿಕ್ಷಣದಲ್ಲಿ ಮಕ್ಕಳು ಎಂದಿಗೂ ಸುಸ್ತಾಗಬಾರ್ದು ಅಂತಾರೆ ಬಾಬಾ. ಅಥಕ್ಕಾಗಬೇಕಂತಾರೆ ಬಾಬಾ. ಅಥಕ್ಕಾಗೋದು ಅಂದ್ರೇ ಕರ್ಮಾತೀತ ಅವಸ್ಥೆಯನ್ನು ಪಡೆದುಕೊಳ್ಳುವುದು. ಪ್ರಶ್ನ, ತುಂಬ ಬಚ್ಚೋನೆ ಅಭಿ ಕೌನ್ಸಿ ಪ್ರತಿಜ್ಞಾ ಕೀ ಹೇ, ಅವ್ರು ಕ್ಯೂ ತಾವು ಮಕ್ಕಳು ಈಗ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಮತ್ತು ಯಾಕೆ? ಉತ್ತರ, ಏನು ಪ್ರಾಮಿಸ್ ಮಾಡಿದೀವಿ ನಾವು? ಬಾಬಾ ತಿಳಿಸ್ತಾರೆ, ತುಮ್ನೆ ಪ್ರತಿಜ್ಞಾ ಕೀ ಹೇ ಕಿ ಕಿಸ್ಕೋ ಭಿ ದುಃಖ ನಹಿ ದೇಂಗೆ. ನೀವು ಪ್ರತಿಜ್ಞೆ ಮಾಡಿದ್ದೀರಿ ಏನಂತ? ಯಾರಿಗೂ ದುಃಖವನ್ನು ಕೊಡುವುದಿಲ್ಲ, ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀರಾ. ಯಾಕೆ? ಸಬ್ಕೋ ಸುಖಕ ರಾಸ್ತಾ ಬತಾಯಂಗೆ, ಎಲ್ಲರಿಗೂ ನಾವೇನು ಮಾಡೋರು? ಸುಖದ ದಾರಿಯನ್ನು ತೋರಿಸೋರು. ಆದ್ದರಿಂದ ನಾವೆಂದಿಗೂ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಇನ್ನೊಂದು ಪ್ರಶ್ನೆ ಬಾಬಾ ಕೇಳ್ತಾರೆ, ಕಿನ್ ಬಚ್ಚೋಂಕಿ ಪಾಲನಾ ಯಜ್ಞಸೆ ಹೋತಿ ಹೆ, ಯಾವ ಮಕ್ಕಳ ಪಾಲನೆ ಯಜ್ಞದಿಂದ ಆಗುತ್ತದೆ? ಯಾವ ಮಕ್ಕಳ ಪಾಲನೆ ಯಜ್ಞದಿಂದ ಆಗುತ್ತದೆ? ಉತ್ತರ, ಬಾಬಾ ಹೇಳ್ತಾರೆ, ಯಾವ ಮಕ್ಕಳ ಪಾಲನೆ ಯಜ್ಞ ನೋಡ್ಕೊಳ್ತದೆ? ಜೋ ಅಪ್ನೇ ಕೋ ಟ್ರಸ್ಟಿ ಸಮಸ್ತೆ ಹೇ, ಅರ್ಥಾತ್ ಪೂರಾ ದಿಲ್ ಸೆ ಸಬ್ ಕುಚ್ ಸರೆಂಡರ್ ಕರ್ತೆ ಹೇ, ವಹ ರಾತೆ ಭಿ ಗೃಹಸ್ಥ ವ್ಯವಹಾರ ಮೇ ಹೇ, ಧಂದಾ ಭಿ ಕರ್ತೆ ಹೇ, ಲೇಕಿನ್ ಟ್ರಸ್ಟಿ ಹೇ ತೋ ಜೈಸೆ ಶಿವ ಬಾಬಾಕೆ ಖಜಾನೆ ಸೆ ಖಾತೆ ಹೇ. ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, ಯಾವ ಮಕ್ಕಳ ಪಾಲನೆ ಯಜ್ಞದಿಂದ ಆಗ್ತದೆ ಅಂದರೆ, ಯಾರು ತಮ್ಮನ್ನು ಟ್ರಸ್ಟಿ ಎಂದು ತಿಳಿದಿದ್ದಾರೋ. ಟ್ರಸ್ಟಿ ಅಂದರೆ ಅರ್ಥಾತ್ ಪೂರಾ ದಿಲ್ ಸೆ ಸಬ್ ಕುಚ್ ಸರೆಂಡರ್ ಕರ್ತೆ ಹೇ, ಪೂರ್ಣವಾಗಿ ದಿಲ್ಲಿನಿಂದ ಎಲ್ಲದನ್ನು ಬಾಬನಿಗೆ ಸಮರ್ಪಣೆ ಮಾಡ್ತಾರೋ. ಅವರು ಇರೋದು ಗೃಹಸ್ಥ ವ್ಯವಹಾರದಲ್ಲೇ ಇರ್ತಾರೆ, ಉದ್ಯೋಗನೂ ಮಾಡ್ತಿರ್ತಾರೆ,
ಆದರೆ ಟ್ರಸ್ಟಿ ಆಗಿರ್ತಾರೆ, ಇರೋದು ಮನೆ ಗೃಹಸ್ಥದಲ್ಲೇ ಇರ್ತಾರೆ, ಉದ್ಯೋಗನೂ ಮಾಡ್ತಿರ್ತಾರೆ, ಆದರೆ ಟ್ರಸ್ಟಿ ಆಗಿರ್ತಾರೆ. ತಮ್ಮದೆಲ್ಲವನ್ನೂ ಬಾಬನಿಗೆ ದಿಲ್ಲಿನಿಂದ ಸರೆಂಡರ್ ಮಾಡ್ತಾರೆ, ಸಬ್ ಕುಚ್. ಅಂತಹ ಮಕ್ಕಳ ಪಾಲನೆ ಯಜ್ಞದಿಂದ ಆಗ್ತದೆ. ಜೈಸೆ ಶಿವಬಾಬಾಕೆ ಖಜಾನೆ ಸೆ ಖಾತೆ ಹೇ, ಅವರು ಸಹ ಶಿವಬಾಬನ ಖಜಾನೆಯಿಂದನೇ ತಿಂತಾರೆ. ಗೀತ ತುಮಿ ಹೋ ಮಾತಾ ಪಿತಾ ತುಮಿ ಹೋ, ತುಮಿ ಹೋ ಬಂಧು ಸಖಾ ತುಮಿ ಹೋ, ನೀನೇ ತಾಯಿ ನೀನೇ ತಂದೆ ನೀನೇ ಬಂಧು ನೀನೇ ಬಳಗ. ಓಂ ಶಾಂತಿ. ಬಚ್ಚೋ ಕೋ ಕೌನ್ ಮಿಲಾ ಹೈ, ಮಕ್ಕಳಿಗೆ ಯಾರು ಸಿಕ್ಕಿದ್ದಾರೆ, ಯಾರು ಸಿಕ್ಕಿದ್ದಾರೆ ಮಕ್ಕಳಿಗೆ? ಬಾಪು ಮಿಲಾ ಹೈ, ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ. ಅವರು ಅಬ್ ಅನುಭವಿಸಿ ಕಾತೆ ಹೇ ಕಿ ಬರೋಬರ್ ಕಾಂಟೆ ಸೆ ಫೂಲ್ ಔರ್ ಕೋಯಿ ಬನಾ ನಹಿ ಸಕ್ತೆ. ನಾವೆಲ್ಲ ಆತ್ಮಗಳಿಗೆ ನಮ್ಮ ತಂದೆ ಪರಮಾತ್ಮ ಸಿಕ್ಕಿದ್ದಾರೆ, ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡೋರು ಶಿವಬಾಬಾ ಬಿಟ್ಟರೆ ಬೇರೆ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮುಳ್ಳಿನಿಂದ ಹೂವನ್ನಾಗಿ ಅಂದ್ರೆ ಅರ್ಥ ಏನರ್ಥ? ಮುಳ್ಳು ಅಂದರೆ ಚುಚ್ಚೋದು ಅಂತ ಅರ್ಥ, ದುಃಖ ಕೊಡುವಂತಹ ಸಂಸ್ಕಾರ. ಆ ಚುಚ್ಚುವ ಸಂಸ್ಕಾರದವರಾಗಿದ್ದವರನ್ನು ಹೂವು ಅಂದರೆ ಸುಖ ಕೊಡುವ ಸಂಸ್ಕಾರ. ನಮ್ಮಲ್ಲಿ ಏನೆಲ್ಲ ಅಸುರಿಯ ಅವಗುಣಗಳಿಂದ ನಾವು ಇನ್ನೊಬ್ಬರಿಗೆ ದುಃಖ ಕೊಡ್ತಾ ಇದ್ದೆವು, ಆ ಸಂಸ್ಕಾರವನ್ನು ಬಾಬಾ ಬಂದು ಪರಿವರ್ತನೆ ಮಾಡ್ತಾರೆ. ಮುಳ್ಳಾಗಿದ್ದವರನ್ನು ಹೂವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಇದು ಶಿವಬಾಬಾ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೈವಿ ಫೂಲೋಂಕ ಪರಿಸ್ಥಾಂಥ, ಹೆಂಗಿತ್ತಿದು ಭಾರತ? ದೈವಿ ಹೂವುಗಳ ಪರಿಸ್ಥಾನ ಆಗಿತ್ತು. ಅರ್ಥಾತ್ ಈ ಭಾರತ ಸ್ವರ್ಗದಲ್ಲಿ ಹೂವುಗಳ ಪರಿಸ್ಥಾನ ಅಂದ್ರೇನು? ಅಂದರೆ ದೇವತೆಗಳು ಎಲ್ಲರಿಗೂ ಸುಖವನ್ನೇ ಕೊಡ್ತಿದ್ರು ಅಂತ ಅರ್ಥ. ಎಲ್ಲರಿಗೂ ಸುಖ ಕೊಡುವ ಸಂಸ್ಕಾರ ಹೊಂದಿದವರೇ ದೇವತೆಗಳು ಅಂತ ಅರ್ಥ. ಅಂತಹ ಭಾರತ ಈಗೇನಾಗಿದೆ? ಅಭಿ ಕಾಂಟೋಂಕ ಜಂಗಲ್ ಹೇ, ಈಗ ಮುಳ್ಳಿನ ಕಾಡಾಗ್ಬಿಟ್ಟಿದೆ ಅಂತಾರೆ ಬಾಬಾ. ಅಂದರೆ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಏನು ಕೊಡ್ತಿದ್ದಾರೆ? ಚುಚ್ಚೋದೆ, ದುಃಖವನ್ನು ಕೊಡ್ತಾನೆ ಇದ್ದಾರೆ. ತುಂಬಚ್ಚೆ ಅಭಿ ಜೊ ಸುನ್ತೆ ಹೋ ವಹ ಮಹಾವಾಕ್ಯ ಸುನ್ತೆ ಹೋ ಯಾ ಸುನಾನೆ ವಾಲ ಊಂಚುತೆ ಊಂಚು ಬಾಪು ಹೇನಾ. ತಾವು ಮಕ್ಕಳು ಏನಿಲ್ಲಿ ಕೇಳ್ತಾ ಇದ್ದೀರ ಮಹಾವಾಕ್ಯವನ್ನು, ಸುನಾನೆ ವಾಲ ಕೌನ್ ಹೇ, ಊಂಚುತೆ ಊಂಚು ಬಾಪ ಹೇನಾ, ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ಅಲ್ವಾ ತಿಳಿಸ್ತಾ ಇರೋರು. ಉನ್ಕಿ ಹರ್ ಬಾತ್ ಹರ್ ಏಕ್ ಬಾತ್ ಮಹಾನ್ ಹೇ, ಶಿವಬಾಬ ಹೇಳುವಂಥ ಒಂದೊಂದು ಮಾತು ನಮ್ಮನ್ನು ಏನು ಮಾಡ್ತದೆ, ಎಷ್ಟು ಶ್ರೇಷ್ಠ ಮಾಡುವಂತಹ ಮಹಾವಾಕ್ಯ. ಒಂದೊಂದು ವಾಕ್ಯನೂ ಮಹಾವಾಕ್ಯ ಆಗಿದೆ. ಮಹಾನ್ ಸುಖಕ ಸಾಗರ ಹೇ, ಬಾಬಾ ಏನಾಗಿದ್ದಾರೆ? ಮಹಾನ್ ಸುಖದ ಸಾಗರ ಆಗಿದ್ದಾರೆ. ಮಹಾನ್ ಜ್ಞಾನಕ ಸಾಗರ ಹೇ, ಬಾಬಾ ಮಹಾನ್ ಜ್ಞಾನದ ಸಾಗರ ಆಗಿದ್ದಾರೆ. ಮಹಾನ್ ಶಾಂತಿ ಕಾ ಸಾಗರ ಹೇ, ಬಾಬಾ ಮಹಾನ್ ಶಾಂತಿಯ ಸಾಗರನಾಗಿದ್ದಾರೆ. ಬಚ್ಚೆ ಅಚ್ಚಿ ರೀತಿ ಸಮಜ್ ಚುಕೆ ಹೇ, ಮಕ್ಕಳೇ ನೀವು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀರಾ. ಆಗೆ ಹರ್ ಬಾತ್ಮೆ ಕಾಣ್ತೇ ಥೇ, ಹೆಂಗಿದ್ರಿ ಮೊದಲಿಗೆ? ಮೊದಲು ಹೆಂಗಿದ್ರಿ? ಕಾಣ್ತೇ ಥೇ, ಚುಚ್ಚುತ್ತಿದ್ರಿ, ಮುಳ್ಳಾಗಿದ್ರಿ. ಹರ್ ಕರ್ಮೇಂದ್ರಿಯೊನ್ಸೆ ಏಕ್ ದೋಕೋ ದುಃಖು ಹೀ ದೇತೇ ಥೇ, ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ಒಬ್ಬರು ಇನ್ನೊಬ್ರಿಗೆ ಏನು ಕೊಡ್ತಾ ಇದ್ರಿ? ದುಃಖ ಕೊಡ್ತಾ ಇದ್ರಿ. ಮುಖದಿಂದ ದುಃಖ ಕೊಡೋ ಮಾತಾಡಿದರೆ ಅದು ಸಹ ದುಃಖ ಕೊಟ್ಟಂತೆ.
ಪ್ರತಿ ಕರ್ಮೇಂದ್ರಿಯಗಳಿಂದ ನೀವು ದುಃಖವನ್ನ ಕೊಡ್ತಾ ಇದ್ರಿ, ಚುಚ್ಚುತ್ತಾ ಇದ್ರಿ, ಮುಳ್ಳಾಗಿದ್ರಿ. ಯಾವಾಗ? ಮೊದಲು. ಅಬ್ ಹಮ್ ಖುದ್ ಹಿ ಕರ್ಮೇಂದ್ರಿಯೋನ್ ಸೇ ಕಿಸ್ಕೋ ದುಃಖ ನಾ ದೇನೆ ಕಿ ಪ್ರತಿಜ್ಞಾ ಕರ್ತೆ ಹೇ. ಈಗ ನಾವು ಬಾಬನಿಗೆ ಪ್ರಾಮಿಸ್ ಮಾಡ್ತೇವೆ, ಸ್ವಯಂ ಖುದ್ ಹಿ ಕರ್ಮೇಂದ್ರಿಯೋನ್ಸೆ ಕರ್ಮೇಂದ್ರಿಯಗಳಿಂದ ಕಿಸ್ಕೋ ದುಃಖ ನಾ ದೇನೆ ಕಿ ಪ್ರತಿಜ್ಞಾ ಕರ್ತೆ ಹೇ. ನಾವೆಂದಿಗೂ ಯಾರಿಗೂ ಬಾಬಾ ದುಃಖವನ್ನು ಕೊಡೋದಿಲ್ಲ ಅಂತ ಬಾಬನಿಗೆ ಏನು ಮಾಡ್ತೇವೆ? ಪ್ರಾಮಿಸ್ ಮಾಡ್ತೇವೆ, ಪ್ರತಿಜ್ಞೆಯನ್ನು ಮಾಡ್ತೇವೆ. ಜೈಸೆ ಬಾಪ್ ದುಃಖ ಹರ್ತ ಸುಖ ಕರ್ತ ಹೇ ವೈಸೆ ಬಚ್ಚೋ ಕೋ ಬಿ ಬನ್ನಾ ಹೇ. ನಮ್ಮ ತಂದೆ ಏನಾಗಿದ್ದಾರೆ? ದುಃಖವನ್ನು ಹರಿಸೋರು, ಸುಖವನ್ನು ಕೊಡೋರು. ಅಂದಮೇಲೆ ನಾವು ಮಕ್ಕಳು ಏನಾಗಬೇಕು? ದುಃಖ ಹರ್ತ ಸುಖ ಕರ್ತ ಆಗಬೇಕು. ಕೋಯಿ ಕೋ ಬಿ ದುಃಖ ನಹಿ ದೇನಾ ಹೇ, ಯಾರಿಗೂ ದುಃಖವನ್ನು ಕೊಡಬಾರ್ದಂತಾರೆ ಬಾಬಾ. ಹರಿ ಏಕಕ್ಕೂ ಸುಖಧಾಮ್ ಕಾಹಿ ರಾಸ್ತಾ ಬತಾನಾ ಹೇ, ಪ್ರತಿಯೊಬ್ಬರಿಗೂ ಸುಖಧಾಮದ ದಾರಿಯನ್ನು ತಿಳಿಸ್ಬೇಕು. ಯಹ ಸಬ್ ಬ್ರಹ್ಮ ಕುಮಾರ್ ಕುಮಾರಿಯ ಕಿಸ್ಕಿ ಮತ್ ಪರ್ ಚಲ್ತೆ ಹೇ. ಇಷ್ಟೆಲ್ಲ ದೇಶ ವಿದೇಶದಲ್ಲಿ ಇಷ್ಟು ಲಕ್ಷೋಪಲಕ್ಷ ಜನ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು, ಇವ್ರಿಗೆ ಯಾರು ಡೈರೆಕ್ಷನ್ ಕೊಡ್ತಿದ್ದಾರೆ? ಇವರು ಯಾವ ಶ್ರೀಮತದಂತೆ, ಯಾರ ಮತದಂತೆ ನಡೀತಾ ಇದ್ದಾರೆ? ಕಿಸ್ಕಿ ಮತ್ ಪರ್ ಚಲ್ತೆ ಹೇ. ಇಷ್ಟೆಲ್ಲ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಯಾರ ಮತದಂತೆ ನಾವು ನಡೀತಾ ಇದ್ದೇವೆ? ಶಿವಬಾಬರವರ ಶ್ರೀಮತ್ ಪರ್ ಶ್ರೀಮತದಂತೆ ನಡೀತಿದ್ದೇವೆ. ಬ್ರಹ್ಮಕಿ ಮತ್ ಗಾಯಿ ಹುಯಿ ಹೇ, ಬ್ರಹ್ಮನ ಮತನು ಗಾಯನ ಆಗಿದೆ. ಇವತ್ತು ಸಬೀಕೋ ಕಾದೇತೆ ಹೇ, ಗುರು ಬ್ರಹ್ಮ ಗುರು ವಿಷ್ಣು, ಪರಂತು ಗುರು ಕೋ ಫಿರ್ ಭಗವಾನ್ ನಹಿ ಕಹಾ ಜಾತಾ. ಗುರು ಬ್ರಹ್ಮ ಗುರು ವಿಷ್ಣು, ಗುರುವಿಗೆ ಭಗವಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉನೊಂಕೋ ದೇವತಾ ಕಹಾ ಜಾತಾ ಹೇ, ಬ್ರಹ್ಮನೂ ದೇವತಾ ವಿಷ್ಣುನೂ ದೇವತಾ ಶಂಕರನೂ ದೇವತಾ ಅಂತ ಕರೆಯಲಾಗ್ತದೆ. ಅವರಿಗೆ ಭಗವಾನ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಮಾತ್ ಪಿತಾ ಬಿ ಉನ್ಕೋ ನಹಿ ಕಾ ಸಕ್ತೆ, ಬ್ರಹ್ಮ ವಿಷ್ಣು ಶಂಕರನಿಗೆ ಮಾತ್ ಪಿತಾ ಅಂತನೂ ಕರೆಯಲು ಸಾಧ್ಯ ಇಲ್ಲ. ಬಾಬಾನೇ ಸಮಜಾಯ ಹೇ, ಲೌಕಿಕ ಮಾತ್ ಪಿತಾ ಸೇತೋ ಅಲ್ಪಕಾಲ್ ಸುಖಕ ವರ್ಷಾ ಮಿಲ್ತಾ ಹೇ. ಶಿವಬಾಬ ಮಕ್ಕಳಿಗೆ ತಿಳಿಸ್ತಾ ಇದ್ದರೆ ಲೌಕಿಕದ ಮಾತ್ ಪಿತಾನಿಂದ ಏನು ಸಿಗ್ತದೆ? ಅಲ್ಪಕಾಲದ ಸುಖದ ಆಸ್ತಿ ಸಿಗ್ತದೆ ಅಂತಾರೆ ಬಾಬಾ. ಯಾವ ತಂದೆ ತಾಯಿಯಿಂದ? ಲೌಕಿಕದ ತಂದೆ ತಾಯಿಯಿಂದ ಅಲ್ಪಕಾಲದ ಸುಖದ ಆಸ್ತಿ ಸಿಗ್ತದೆ. ವಹ ಮಿಲ್ತೆ ಹುಯೇ ಬಿ ಆಸ್ತಿ ಸಿಕ್ಕರೂ ಸಹ ಫಿರ್ ಪಾರಲೌಕಿಕ ಮಾತ್ ಪಿತಾ ಕೋ ಯಾದ್ ಕರ್ತೆ ಹೇ. ಯಾರನ್ನ ನೆನಪು ಮಾಡ್ತಾರೆ? ಪಾರಲೌಕಿಕ ಮಾತ್ ಪಿತಾರವರನ್ನು ನೆನಪು ಮಾಡ್ತಾರೆ. ಶರೀರದ ತಂದೆ ತಾಯಿ ಇದ್ರೂ ಪರಮಾತ್ಮ ನೀನೇ ತಂದೆ ನೀನೇ ತಾಯಿ ಅಂತ ಪಾರಲೌಕಿಕ ಮಾತ್ ಪಿತಾರವರನ್ನು ನೆನಪು ಮಾಡ್ತಾರೆ. ಬ್ರಹ್ಮ ವಿಷ್ಣು ಶಂಕರ್ ಕೋತೋ ನಹಿ ಯಾದ್ ಕರೆಂಗೆ, ಬ್ರಹ್ಮ ವಿಷ್ಣು ಶಂಕರನನ್ನು ನೆನಪು ಮಾಡೋದಿಲ್ಲ. ಉನ್ಕೋ ಮಾತ್ ಪಿತಾ ನಹಿ ಕಹೆಂಗೆ, ಅವರಿಗೆ ಮಾತ್ ಪಿತಾ ಅಂತನೂ ಕರೆಯೋದಿಲ್ಲ ಅಂತಾರೆ ಬಾಬಾ. ಹಾಗಾದರೆ ಮಾತ್ ಪಿತಾ ಅಂತ ಮಹಿಮೆ ಯಾರಿಗೆ ಮಾತ್ರ? ಶಿವಬಾಬರವರಿಗೆ ಮಾತ್ರ ಮಾತ್ ಪಿತಾ ಅಂತ ಮಹಿಮೆಯನ್ನು ಮಾಡಲಾಗ್ತದೆ. ಬಾಬಾ ಹೇಳ್ತಿದ್ದಾರೆ, ಉನ್ಕೋ ಬ್ರಹ್ಮ ದೇವತಾಯ ನಮ ವಿಷ್ಣು ದೇವತಾಯ ನಮ ಕಾತೆ ಹೇ, ಇತನೆ ಸಬ್ ಬಚ್ಚೆ ಕಿಸ್ಕೋ ಮಾತ್ ಪಿತಾ ಕಹನಾ ಸಕೆ, ಸ್ವರ್ಗ ಮೇ ಲಕ್ಷ್ಮೀ ನಾರಾಯಣ ಕೋ ಬಿ ಸಬ್ ಮಾತ್ ಪಿತಾ ನಹಿ ಕಾ ಸಕ್ತೆ. ಯಹ ಪಾರಲೌಕಿಕ ಮಾತ್ ಪಿತಾ ಕೇಳಿಯೇ ಗಾತೆ ಹೇ. ಯಾರಿಗೆ ಮಾತ್ ಪಿತಾ ಅನ್ನುವ ಮಹಿಮೆ? ಇದು ಮುಖ್ಯವಾದ ಪ್ರಶ್ನೆ. ಬ್ರಹ್ಮ ವಿಷ್ಣು ಶಂಕರನಿಗೂ ಮಾತ್ ಪಿತಾ ಅನ್ನೋ ಮಹಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರು ದೇವತೆಗಳು. ಇನ್ನ ಲಕ್ಷ್ಮೀ ನಾರಾಯಣರಿಗೂ ಎಲ್ಲರೂ ಮಾತ್ ಪಿತಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಾತ್ ಪಿತಾ ಅನ್ನೋ ಮಹಿಮೆ ಯಾರಿಗೆ? ಪಾರಲೌಕಿಕ ಮಾತ್ ಪಿತಾ ಶಿವಬಾಬನಿಗೆ ಗಾಯನ. ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ ತುಮಾರೇ ಕೃಪಾಸೆ ಸುಖಗನೇರೆ ಬೌತ್ ಕರ್ಕೆ ಆಶೀರ್ವಾದ ಕೃಪಾ ಬೌತ್ ಮಾಂಗ್ತೆ ಹೇ. ನೀನೇ ತಂದೆ ನೀನೇ ತಾಯಿ,
ನಿನ್ನ ಕೃಪೆಯಿಂದ ಅಪಾರ ಸುಖವನ್ನು ಪಡೆದೆವು ಅಂಥೇಳಿ ಭಾಳಷ್ಟು ಜನ ಆಶೀರ್ವಾದ ಕೃಪೆಯನ್ನು ಭಗವಂತನ ಹತ್ತಿರ ಮಾಂಗ್ತೇ ಬೇಡ್ತಾರೆ. ಆಶೀರ್ವಾದ ಮಾಡಪ್ಪ, ಕೃಪೆ ತೋರಿಸಪ್ಪ ಅಂತ ಬೇಡ್ತಾರೆ. ಅಭಿ ತುಂಬ ಚಿಜಾಂತೆಯು. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಬೇಹದ ಕ ಬಾಪ ಕೇಸೆ ಆಶೀರ್ವಾದ ಕರ್ತೇ ಹೇ ಅಥವಾ ಕೃಪಾ ಕರ್ತೇ ಹೇ. ಬೇಹದ್ದಿನ ತಂದೆ ಮಕ್ಕಳಿಗೆ ಹೇಗೆ ಆಶೀರ್ವಾದ ಮಾಡ್ತಾರೆ, ಹೇಗೆ ಕೃಪೆಯನ್ನು ತೋರಿಸ್ತಾರೆ? ಐಸೆ ತೋ ನಹಿ ಕಾತೆ ಹೇ ಆಯುಷ್ಯವಾನ್ ಭವ ಚಿರಂಜೀವಿ ಭವ. ಶಿವಬಾಬ ಹಂಗೇನೆ ಆಯುಷ್ಯವಾನ ಆಯುಷ್ಯವಂತರಾಗ್ರಿ ಚಿರಂಜೀವಿ ಆಗ್ರಿ ಐಸೆ ತೋ ನಹಿ ಕಾತೆ ಹೇ. ಶಿವಬಾಬ ಬರೀ ಬಾಯಲ್ಲಿ ಹೇಳಿ ಆಶೀರ್ವಾದ ಮಾಡಂಗಿಲ್ಲ. ಹಂಗಾದ್ರೆ ಬಾಬನ ಆಶೀರ್ವಾದ ಬಾಬನ ಕೃಪೆ ಹೇಗೆ ಹೇಗೆ ಸಿಗ್ತಾ ಇದೆ ನಮಗೆ, ಹೇಗೆ ಪಡ್ಕೊಳ್ತಾ ಇದ್ದೇವೆ ನಾವು? ಬಾಪ ತೋ ಆಕರ್ ಸಹಜ ರಾಜಯೋಗ ಅವ್ರ ಜ್ಞಾನ ಕಿ ಶಿಕ್ಷಾ ದೇತೆ ಹೇ. ಬಾಬಾ ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ, ಕೃಪೆ ತೋರಿಸ್ತಾರೆ ಅಂದರೆ ಬಾಬಾ ನಮಗೆ ಇಷ್ಟು ಶ್ರೇಷ್ಠ ಜ್ಞಾನವನ್ನು ತಿಳಿಸೋದೇ ಬಾಬನ ಆಶೀರ್ವಾದ ಪಡೆದಂತೆ. ನಮಗೆ ರಾಜಯೋಗವನ್ನು ಶಿವಬಾಬಾ ಬಂದು ಕಲಿಸ್ತಾ ಇರೋದೇ ಬಾಬಾ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿದಂತೆ. ಹಾಗೆ ಬಾಯಲ್ಲಿ ಆಶೀರ್ವಾದ ಮಾಡೋಂಗಿಲ್ಲ ಬಾಬಾ, ತಾನು ಸ್ವಯಂ ಬಂದು ಜ್ಞಾನ ಕೊಟ್ಟು ಈ ರಾಜಯೋಗವನ್ನು ಕಲಿಸ್ತಾರೆ ಬಾಬಾ. ಆಶೀರ್ವಾದ ವಾ ಕೃಪಾ ಭಕ್ತಿ ಮಾರ್ಗ ಮೇಡೇ ಇರದೈತೆ. ಆಶೀರ್ವಾದ ಮಾಡೋರು ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂತಾರೆ ಬಾಬಾ. ಏಕು ದೋಕು ಒಬ್ಬರು ಇನ್ನೊಬ್ಬರಿಗೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ಅಚ್ಚಿ ದೃಷ್ಟಿ ರಕ್ನ ದಯಾದೃಷ್ಟಿ ರಕ್ನ, ಒಳ್ಳೆ ದೃಷ್ಟಿಯನ್ನಿಟ್ಕೊಳ್ಳೋದು ದಯಾದೃಷ್ಟಿಯನ್ನಿಟ್ಕೊಳ್ಳೋದು. ಸೊತೋ ಪರಂಪಿತ ಪರಮಾತ್ಮಕ್ಕೆ ಸಿವಾಯ್ ಕೋಯಿ ಬಿ ರಕ್ನಾಸಕೆ. ನಾವು ಮಕ್ಕಳು ಏನೇ ಗ್ಲಾನಿ ಮಾಡಿದ್ರು, ಏನೇ ಬೈದ್ರು ಭಗವಂತನಿಗೆ, ಏನೇ ಅಪಕಾರ ಮಾಡಿದ್ರು, ಆದರೂ ಶಿವಬಾಬ ನಮ್ಮ ಮೇಲೆ ದಯೆ ತೋರಿಸೋದು, ಕೃಪೆ ತೋರಿಸೋದು. ಬಾಬಾ ಬಂದು ಮಕ್ಕಳಿಗೆ ಜ್ಞಾನ ಕೊಡೋದು, ರಾಜಯೋಗ ಕಲಿಸೋದು, ಅಚ್ಚಿ ದೃಷ್ಟಿ ರಕ್ನ ಒಳ್ಳೆ ದೃಷ್ಟಿ ಇಟ್ಕೊಳ್ಳೋದು, ದಯಾದೃಷ್ಟಿ ಇಟ್ಕೊಳ್ಳೋದು. ಈ ಕಾರ್ಯ ಪರಂಪಿತ ಪರಮಾತ್ಮನ ವಿನಃ ಬೇರೆ ಯಾರೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಐಸೆ ನಹಿ ಕೊಯಿ ದೇಖ್ನೆ ಸೇ ದೇವತಾ ಬನ್ ಜಾತೆ ಹೇ. ಹಂಗಾದ್ರೆ ಬಾಬಾ ಒಮ್ಮೆ ನೋಡ್ಬಿಟ್ರೆ, ನಾವು ಒಮ್ಮೆ ಬಾಬನ ದೃಷ್ಟಿ ತಗೊಂಬಿಟ್ರೆ ದೇವತೆ ಆಗ್ಬಿಡ್ತೀವ, ದೇವತೆ ಆಗ್ಬಿಡ್ತೀವ? ಐಸೆ ನಹಿ ಕೊಯಿ ದೇಖ್ನೆ ಸೇ ದೇವತಾ ಬನ್ ಜಾತೆ ಹೇ. ಶುಭವ ನೋಡಿದ ತಕ್ಷಣ ನಾವು ದೇವತೆಗಳಾಗ್ಬಿಟ್ವ? ನಹಿ. ಮತ್ತೇನ್ ಮಾಡ್ಬೇಕು ದೇವತೆಗಳಾಗ್ಲಿಕ್ಕೆ, ಏನ್ ಮಾಡ್ಬೇಕು ದೇವತೆಗಳಾಗ್ಲಿಕ್ಕೆ? ಯಹ ತೋ ಯಹ ಪಾಠಶಾಲಾ ಹೇ ಪಾಠಶಾಲಾ ಮೇ ಪಡ್ನಾ ಹೋತಾ ಹೇ. ಇದು ಪಾಠಶಾಲೆ, ಇದು ಪಾಠಶಾಲೆಯಲ್ಲಿ ಮಕ್ಕಳೇನ್ ಮಾಡ್ಬೇಕು, ಓದ್ಬೇಕಾಗ್ತದೆ. ಒಬ್ಬ ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಹೋಗಿ ಕುಂತಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಮೆಡಿಕಲ್ ಕಾಲೇಜಲ್ಲಿ ಟೀಚ್ ಮಾಡುವಂತಹ ಲೆಕ್ಚರನ್ನು ಒಂದು ಸಾರಿ ನೋಡ್ತಾನೆ. ನೋಡಿದ ತಕ್ಷಣ ಅವನು ಡಾಕ್ಟರ್ ಆಗ್ಬಿಟ್ನ, ಏನು ಮಾಡಬೇಕಲ್ಲಿ, ಓದಬೇಕಲ್ವಾ? ಹಾಗೆಯೇ ನಾವು ಬಾಬನ್ ನೋಡಿದ ತಕ್ಷಣ, ಬಾಬನ ದೃಷ್ಟಿ ನಮಗೆ ಸಿಕ್ಕ ತಕ್ಷಣ ನಾವೇನು ದೇವತೆಗಳಾಗೋದಿಲ್ಲ. ನಾವು ಸಹ ಏನು ಮಾಡಬೇಕು, ಓದಬೇಕಲ್ಲ, ಎಜುಕೇಷನ್ ಓದಬೇಕು. ಇದು ಪಾಠಶಾಲೆ ಅಂತಾರೆ ಬಾಬಾ. ಯಾವುದೇ ಒಂದು ಪದವಿ ಸಿಗಬೇಕಾದ್ರೆ ಏನು ಮಾಡಲೇಬೇಕು, ಶಿಕ್ಷಣವನ್ನು ಓದಲೇಬೇಕಂತಾರೆ ಬಾಬಾ. ಅಭಿ ತುಮ್ ಜಾನ್ತೇ ಹೋ ವಹಿ ನಿರಾಕಾರ್ ಇಸ್ ಸಾಕಾರ್ ತನ್ಮೆ ಆಯೇ ಹೇ. ಈಗ ನಮಗೆ ಈ ಜ್ಞಾನ ಕೊಡ್ತಾ ಇರೋರು ಯಾರು, ನಿರಾಕಾರ ಶಿವ ತಂದೆ. ಜ್ಞಾನ ಕೊಡಬೇಕಂದ್ರೆ ಬಾಬನಿಗೆ ತನ್ನದೇ ಆದ ಶರೀರ ಇಲ್ಲ, ಆದ್ದರಿಂದ ಬ್ರಹ್ಮಾರವರ ತನುವಿನಲ್ಲಿ ಬಾಬಾ ಪ್ರವೇಶ ಮಾಡಿ ನಮಗೆ ಶಿಕ್ಷಣವನ್ನು ಕೊಡ್ತಾರೆ. ಮಮ್ಮ ಬಾಬಾ ದಾದಾ ಯಹ ಕುಟುಂಬ ಹುವಾನ ಈಶ್ವರೀಯ ಪರಿವಾರ್. ಹಾಗಾದರೆ ಇಲ್ಲಿ ಮಮ್ಮ ಬಾಬಾ ದಾದಾ ಅಂದಮೇಲೆ ತಂದೆ ತಾಯಿ ಅಜ್ಜ ಅಂದರೆ ಇದು ಎಂಥ ಪರಿವಾರ, ಇದು ಈಶ್ವರೀಯ ಪರಿವಾರ್. ಇತ್ತನಿ ಬಡಿ ಪಾಠಶಾಲಾ, ಇಷ್ಟು ದೊಡ್ಡದಾಗಿರೋ ಇಷ್ಟು ಶ್ರೇಷ್ಠವಾಗಿರುವಂತಹ ಪಾಠಶಾಲೆ ಎಲ್ಲಿರ್ಬೇಕಂತಾರೆ ಬಾಬಾ?
ಎಲ್ಲಿರ್ಬೇಕು ಈ ಪಾಠಶಾಲೆ ಬಾ ಬಂದು ಥೋಡಾ ಶಹರ್ ಸೆ ದೂರ್ ಹೋನಿ ಚಾಹಿಯೆ ಎಲ್ಲಿರ್ಬೇಕಂತೆ ಸಿಟಿಯಿಂದ ಸ್ವಲ್ಪ ದೂರ ಇರಬೇಕಂತ ಹೇಳ್ತಾರೆ ಬಾಬಾ ಯಾಕೆ ಯಾಕೆ ಇವೆಲ್ಲ ಶಬ್ದದ ಡಿಸ್ಟರ್ಬೆನ್ಸ್ ಯಾವುದು ಇರಬಾರ್ದಂತ ಯಹಾಂ ಬಿ ದೇಖೋ ಶಹರ್ ಸೆ ಕಿತ್ನಾ ದೂರ ಹೈ ಕಿತ್ನಾ ಸನ್ನಾಟಾ ಲಗಾ ಹುವಾ ಹೈ ಕ್ಯೂಂಕಿ ಹಮೇ ಚಾಹಿಯೆ ಹೀ ಶಾಂತಿ ಹಮಕೋ ಜಾನಾ ಹೈ ಶಾಂತಿಧಾಮ್ ಯಾಕೆ ಅಂತ ಹೇಳ್ತಿದ್ದಾರೆ ಬಾಬಾ ನಾವೀಗ ಹೋಗಬೇಕಾಗಿರೋದೇ ಶಾಂತಿಧಾಮಕ್ಕೆ ನಮಗೆ ಬೇಕಾಗಿರೋದು ಶಾಂತಿ ಶಬ್ದದಿಂದ ದೂರ ಹೋಗಬೇಕಾಗಿದೆ ಶಾಂತಿಧಾಮ್ ಕಿಸ್ಕೋ ಕಾ ಜಾತಾ ಹೈ ಶಾಂತಿಧಾಮ ಅಂತ ಯಾವುದಕ್ಕೆ ಕರೆಯಲಾಗತ್ತೆ ಯಹ ಅಬ್ ತುಮ್ ಸಮಸ್ತೆ ಹೋ ನಿಮಗೆ ಗೊತ್ತಿದೆ ಆತ್ಮ ತೋ ಹೇ ಹಿ ಶಾಂತ ಸ್ವರೂಪ್ ಆತ್ಮದ ಗುಣ ಏನು ಶಾಂತ ಸ್ವರೂಪ್ ಮನ್ ಕೋ ಶಾಂತಿ ಚಾಹಿಯೇ ಐಸೆ ನಹಿ ಕಾ ಸಕ್ತೆ ಆತ್ಮ ಮೇ ಹಿ ಮನ್ ಬುದ್ಧಿ ಹೇನಾ ವಾಸ್ತವಿಕವಾಗಿ ಮನಸ್ಸಿಗೆ ಶಾಂತಿ ಬೇಕೋ ಅಥವಾ ಆತ್ಮನಿಗೆ ಶಾಂತಿ ಬೇಕೋ ಯಾಕೆಂದ್ರೆ ಮನಸ್ಸು ಬುದ್ಧಿ ಇರೋದು ಯಾವುದ್ರಲ್ಲಿ ಆತ್ಮದಲ್ಲೇ ಆತ್ಮ ಶರೀರ್ ಆತ್ಮ ಶರೀರ್ ಅಲಗ್ ಅಲಗ್ ಹೈ ಕಾರು ಡ್ರೈವರ್ ಒಂದೇನೋ ಬೇರೆ ಬೇರೆನೋ ಹಾಗೇನೆ ಶರೀರ ಆತ್ಮ ಅಲಗ್ ಅಲಗ್ ಹೈ ನಾಕ್ ಕಾನ್ ಆದಿ ಕೋ ಶಾಂತಿ ನೈ ಚಾಹಿಯೆ ಶಾಂತಿ ಚಾಹಿಯೆ ಆತ್ಮಕ್ಕೂ ಶಾಂತಿ ಯಾರಿಗೆ ಬೇಕು ಮೂಗಿಗ ಕಿವಿಗ ಯಾವುದಕ್ಕೆ ಬೇಕು ಶಾಂತಿ ಆತ್ಮನಿಗೆ ಆತ್ಮ ಮೇ ಹಿ ಸಾರಾ ಪಾಠ ಬರಾ ಹುವಾ ಹೈ ವಹಾ ಇಮರ್ಜ್ ತಬ್ ಹೋತಾ ಹೈ ಜಬ್ ಶರೀರ್ ಮಿಲೆ ಆತ್ಮದಲ್ಲೇ ಪೂರ್ಣ ಪಾತ್ರ ಏನಾಗಿದೆ ತುಂಬಿದೆ ಆತ್ಮದಲ್ಲಿ ಪೂರ್ಣ ಪಾರ್ಟ್ ತುಂಬಿದೆ ಆತ್ಮನಿಗೆ ಯಾವಾಗ ಶರೀರ ಸಿಗ್ತದೋ ಅವಾಗ ಅದು ಇಮರ್ಜ್ ಆಗಿಬಿಡ್ತದೆ ಪಾತ್ರ ಪಾತ್ರ ಶರೀರದ ಮೂಲಕ ಮಾಡಲಿಕ್ಕೆ ಶುರು ಮಾಡ್ತಾನೆ ಆತ್ಮ ಆತ್ಮ ಮೇ ಹಿ ಸಾರಾ ಖೇಲ್ ಬರಾ ಹುವಾ ಹೈ ಇತ್ನಿ ಛೋಟಿ ಸಿ ಆತ್ಮ ಮೇ ಕಿತ್ನಾ ಪಾರ್ಟ್ ಹೈ ಇಷ್ಟು ಚಿಕ್ಕದಾಗಿರೋ ಆತ್ಮದಲ್ಲಿ ಎಷ್ಟು ಜನ್ಮಗಳ ಪಾತ್ರ ಏನಾಗಿದೆ ರೆಕಾರ್ಡ್ ಆಗಿದೆ ಶರೀರ್ ಮಿಲ್ನೆ ಸಹಿ ವಹ ಪಾರ್ಟ್ ಬಜಾಯಿಗೆ ಶರೀರ ಸಿಕ್ತಿದ್ದಂಗೆನೆ ಪಾತ್ರ ಶುರುವಾಗ್ಬಿಡ್ತದೆ ಅಂತಾರೆ ಬಾಬಾ ಯ ಬಿ ಅಭಿ ತುಮ್ ಜಾನ್ತೇ ಹೋ ಇದು ಸಹ ಈಗ ನಿಮಗೆ ಗೊತ್ತಾಗಿದೆ ಪಾತ್ರ ಮಾಡೋನು ಆತ್ಮ ದೇಹ ಅನ್ನೋ ಡ್ರೆಸ್ ಹಾಕೊಂಡು ಪಾರ್ಟ್ ಮಾಡ್ತಿದ್ದೇವೆ ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ ಅಂತಾರೆ ಬಾಬಾ ಬರೋಬರ್ ದೇವಿ ದೇವತಾ ಧರ್ಮ ವಾಲಿ ಆತ್ಮ ಮೇ ಹಿ 84 ಜನ್ಮೋಂಕ ಪಾರ್ಟ್ ಹೈ 84 ಜನ್ಮಗಳ ಪಾತ್ರ ಇರೋದು ಯಾವ ಧರ್ಮದ ಆತ್ಮಗಳಲ್ಲಿ ದೇವಿ ದೇವತ ಧರ್ಮದ ಆತ್ಮಗಳಲ್ಲಿ 84 ಜನ್ಮದ ಪಾರ್ಟು ಇದೆ ಯಹ ಅಭಿ ತುಮ್ ಜಾನ್ತೆ ಹೋ ಇದು ನಿಮಗೆ ಗೊತ್ತಾಗಿರೋದು ಈಗ ಸತ್ಯುಗದಲ್ಲಿ ಗೊತ್ತಿರ್ತದ 84 ಜನ್ಮಗಳ ಪಾತ್ರ ಇದೆ ಆತ್ಮದಲ್ಲಿ ಅಂತ ಸತ್ಯುಗ್ ಮೇ ಬಿ ನಹಿ ಜಾನೆಂಗೆ ಸತ್ಯುಗದಲ್ಲೂ ಇದು ಗೊತ್ತಿರೋದಿಲ್ಲ ಅಂತಾರೆ ಬಾಬಾ ಇಸ್ ಸಮಯ ಹಿ ಗಾಯ ಜಾತಾ ಹೈ ಹೀರೆ ಜೈಸಾ ಜನಂ ಅಮೋಲಕ್ ಆದ್ದರಿಂದ ವಜ್ರ ಸಮಾನ ಜನ್ಮ ಯಾವುದು ಸಂಗಮಯುಗದ ಜನ್ಮನೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋ ಜನ್ಮ ಸತ್ಯಯುಗದ ದೇವತಾ ಜನ್ಮಕ್ಕಿಂತನೂ ಶ್ರೇಷ್ಠವಾಗಿರೋ ಜನ್ಮ ಯಾವುದು ಸಂಗಮಯುಗದ ಜನ್ಮ ಯಾಕೆ ಕ್ಯೋಂಕಿ ತುಮ್ ಅಭಿ ಈಶ್ವರೀಯ ಔಲಾದ್ ಬನೆ ಯಾಕೆಂದ್ರೆ ನೀವೀಗ ಯಾರ ಸಂತಾನರು ಈಶ್ವರನ ಸಂತಾನರಾಗಿದ್ದೀರಾ ಮಮ್ಮ ಬಾಬಾ ಕಾತೆ ಹೊನ್ನ ಅಜ್ಞಾನ್ ಕಾಲ್ ಮೇ ಜೋ ಗಾತೆ ತೇ ತುಮ್ ಮಾತ್ ಪಿತಾ ಯಾ ಕಿಸ್ಕಿ ಮಹಿಮಾ ಹೈ ಯಾ ಬಿ ನೈ ಜಾನ್ತೆ ಥೇ ಭಕ್ತಿ ಮಾರ್ಗದಲ್ಲೂ ಸಹ ಶುಭಾಭನ ಜ್ಞಾನ ಸಿಗೋಕ್ಕಿಂತ ಮೊದಲು ನೀವೆಲ್ಲ ಇದು ಗಾಯನ ಮಾಡಿದ್ದೀರಾ ಹಾಡಿದ್ದೀರಾ ತಂದೆ ನೀನು ತಾಯಿ ನೀನು ಅಂತ ಹಾಡಿದ್ರಿ ಮಹಿಮೆ ಮಾಡಿದ್ರಿ ಆದರೆ ಈ ಮಹಿಮೆ ಯಾರದು ಅನ್ನೋದೇ ಗೊತ್ತಿರಲಿಲ್ಲ ನಿಮಗೆ ಅಂತಾರೆ ಬಾಬಾ ತುಮ್ ಪ್ರಾಕ್ಟಿಕಲ್ ಮೇ ಅಭಿ ಸುಖ ಗನೆ ರೇಖಾ ವರ್ಷ ಲೇರಹೇ ಹೋ ಈಗ ನೀವು ಪ್ರಾಕ್ಟಿಕಲ್ ಆಗಿ ಮಾತ್ ಪಿತಾನಿಂದ ಅಪಾರ
ಅಪಾರವಾದ ಸುಖವನ್ನ ಪಡ್ಕೊಳ್ತಾ ಇದ್ದೀರಾ? ಅಭಿ ಸಮಸ್ತೆ ಹೋ ಕಿ ಜನ್ಮ ಜನ್ಮಾಂತರ ಶಾಸ್ತ್ರ ಪಡ್ತೆ ಪಡ್ತೆ ಬಿ ನೀಚೆ ಹಿ ಉತ್ತರ್ತೆ ಆಯೇ. ನಾವು ಜನ್ಮ ಜನ್ಮಾಂತರದಿಂದ ಶಾಸ್ತ್ರ ಓದ್ತಾ ಓದ್ತಾ ಬಂದ್ರೂ ಏನಾದ್ವಿ? ಕೆಳಗಡೆ ಮೇ ಬೀಳ್ತಾ ಬಂದೆವು. ಯಾ ಬಿ ಡ್ರಾಮಾ ಮೇ ನೂಂದ್ ಹೇ, ಇದು ಡ್ರಾಮಾದಲ್ಲಿ ನೂಂದಾಗಿದೆ. ಭಕ್ತಿ ಕರ್ನಿ ಹೀ ಹೇ, ನಾ ಭಕ್ತಿ ಬದಲ್ನಿ ಹೇ, ನಾ ಜ್ಞಾನ ಬದಲ್ನಾ ಹೇ ಡ್ರಾಮಾದಲ್ಲಿ. ಇವೆಲ್ಲ ಫಿಕ್ಸ್ ಆಗಿದೆ. ಭಕ್ತಿನೂ ಮಾಡಲೇಬೇಕು, ಭಕ್ತಿನೂ ಚೇಂಜ್ ಆಗೋದಿಲ್ಲ, ಜ್ಞಾನನೂ ಚೇಂಜ್ ಆಗೋದಿಲ್ಲ. ಭಕ್ತಿಗೆ ಬಡಿ ಸಾಮಗ್ರಿ ಹೇ, ಭಕ್ತಿದು ಬಹಳ ವಿಸ್ತಾರ, ಬಹಳ ದೊಡ್ಡ ಸಾಮಗ್ರಿಗಳಿದೆ. ಏನೇನು? ವೇದ ಶಾಸ್ತ್ರ ಅತಾಹ ಹೇ. ಲಿಸ್ಟ್ ನಿಕಾಲೋ, ಭಕ್ತಿ ಮಾರ್ಗದ ಸಾಮಗ್ರಿಗಳೇನೇನಂತ ಲಿಸ್ಟ್ ತೆಗಿರಿ. ಏನೇನು ಲಿಸ್ಟ್? ವೇದ ಶಾಸ್ತ್ರ ಓದೋದು, ಗ್ರಂಥ ಪುರಾಣ ಓದೋದು, ತೀರ್ಥಯಾತ್ರೆ ಹೋಗೋದು, ಜಪ ತಪ ಮಾಡೋದು, ಪೂಜೆ ಹೋಮ ಹವನ ಮಾಡೋದು. ಎಷ್ಟಿದೆ ಲಿಸ್ಟ್ ನಿಕಾಲೋ ತೋ ಬಡಿ ಲಿಸ್ಟ್ ಹೋ ಜಾಯಿ. ಭಕ್ತಿ ಮಾರ್ಗದಲ್ಲಿ ಏನೇನು ಸಾಮಗ್ರಿಗಳಂತ ನೀವು ಲಿಸ್ಟ್ ತೆಗೆದ್ರೆ ಭಾಳ ದೊಡ್ಡ ಲಿಸ್ಟ್ ಆಗ್ತದೆ ಅಂತಾರೆ ಬಾಬಾ. ಸಾರಿ ದುನಿಯಾ ಮೇ ಕ್ಯಾ ಕ್ಯಾ ಕರ್ ರಹೇ ಹೇ, ಇಡೀ ಜಗತ್ತಿನಲ್ಲಿ ಏನೇನು ಮಾಡ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ. ಕಿತ್ತನೆ ಮೇಲೆ ಮಲಾಕಡೆ ಆದಿ ಹೋತೆ ಹೇ, ಎಷ್ಟು ಮೇಳ, ಎಷ್ಟು ಜಾತ್ರೆಗಳು ಇತ್ಯಾದಿಗಳು ನಡೀತಾ ಇದೆ. ಯಾವ ಮಾರ್ಗ ಇದು? ಭಕ್ತಿ ಮಾರ್ಗ. ಅಬ್ ಬಾಪ್ ಕಾತೆ ಹೇ, ಈಗ ಶಿವಬಾಬಾ ಹೇಳ್ತಿದ್ದಾರೆ, ಬಚ್ಚೇ ಆದಾ ಕಲ್ಪ ಭಕ್ತಿ ಕರ್ತೆ ಕರ್ತೆ ಥಕ್ ಗಯೇ ಹೋ. ಏನಾ ಬಿಟ್ರಿ ನೀವು ಅರ್ಧ ಕಲ್ಪದಿಂದ ಭಕ್ತಿ ಮಾಡಿ ಮಾಡಿ ಸುಸ್ತಾ ಬಿಟ್ಟಿರ ಅಂತಾರೆ ಬಾಬಾ. ಭಕ್ತಿ ಮಾಡಿ ಮಾಡಿ ಸುಸ್ತಾಗಿದ್ದೀರಾ? ಇಸ್ ಪಡಾಯಿ ಮೇ ತೋ ತಕ್ನೆ ಕಿ ಬಾತ್ ಹಿ ನಹಿ. ಶಿಕ್ಷಣ ಕೇಳಿ ಕೇಳಿ ಸುಸ್ತಾಗ್ತದ? ಸುಸ್ತಾಗ್ತದ ಬಾಬಾ ಹೇಳ್ತಾರೆ, ಈ ಶಿಕ್ಷಣದಲ್ಲಿ ಸುಸ್ತಿನ ಮಾತೇ ಇಲ್ಲ ಅಂತಾರೆ ಬಾಬಾ. ಸುಸ್ತಾಗಲ್ಲ, ಮತ್ತೇನಾಗ್ತದೆ? ಇಸ್ಮೇ ತೋ ಔರ್ ಹಿ ಖುಷಿ ಹೋತಿ ಹೇ. ಇಲ್ಲಿ ಶಿಕ್ಷಣ ಕೇಳಿದಷ್ಟು ಕೇಳಿದಷ್ಟು ಸುಸ್ತಲ್ಲ, ಇನ್ನಷ್ಟು ಖುಷಿ ಆಗ್ತದೆ. ಯಾಕೆ ಇಲ್ಲಿ ಯಾಕೆ ಖುಷಿ ಆಗ್ತದೆ? ಕ್ಯೋಂಕಿ ಯಹಾ ಹೇ ಕಮಾಯಿ. ಯಾಕೆ ಅಂತಾರೆ ಬಾಬಾ? ಸಂಪಾದನೆ. ಶಿಕ್ಷಣ ಕೇಳೋದು ಸಹ ಸಂಪಾದನೆ. ಕಮಾಯಿ ಮೇ ಕಭಿ ಉಬಾಸಿ ಜುಡ್ಕೆ ನೈ ಆನೆ ಚಾಯಿ. ಸಂಪಾದನೆಯಲ್ಲಿ ಎಂದಿಗೂ ಆಕಳಿಕೆ ತೂಕಡಿಕೆ ಎಂದಿಗೂ ಬರಬಾರ್ದಂತಾರೆ ಬಾಬಾ. ಒಂದು ಅಂಗಡಿಯಲ್ಲಿ ಕುಂತಿರುವಂತಹ ಒಬ್ಬ ಅಂಗಡಿಯ ಮಾಲೀಕ, ಗಿರಾಕಿಗಳು ಬರ್ತಿರ್ತಾರೆ, ಹಣ ಕೊಡ್ತಿರ್ತಾರೆ, ಅವನು ತುಕುಡ್ಸ್ಕೊಂತ ಕುಂತ್ಬಿಟ್ರೆ ಏನಾಗ್ಬೋದು ಅವನು? ಸಂಪಾದನೆ ಆಗುವಾಗ ಆಕಳಿಕೆ ತೂಕಡಿಕೆ ಬರ್ತದ? ಶಿಕ್ಷಣ ಓದೋದಂದ್ರೇನೆ, ಶಿಕ್ಷಣ ಕೇಳೋದಂದ್ರೇನೆ ಸಂಪಾದನೆ. ಸಂಪಾದನೆಯಲ್ಲಿ ತೂಕಡಿಕೆ ಆಕಳಿಕೆ ಬರ್ತದ? ಬಾಬಾ ಹೇಳ್ತಿದ್ದಾರೆ, ಉಬಾಸಿ ಜುಡ್ಕೆ ನೈಯಾನೆ ಚಾಯಿ. ಏನ್ ಬರಬಾರ್ದು? ಆಕಳಿಕೆ ತೂಕಡಿಕೆ ಎಂದಿಗೂ ಸಹ ಬರಬಾರ್ದು. ಯಾಕೆಂದ್ರೆ ನೀವೇನ್ ಮಾಡ್ಕೊಳ್ತಿದ್ದೀರಾ? ಸಂಪಾದನೆ ಮಾಡ್ಕೊಳ್ತಿದ್ದೀರಾ. ಸಂಪಾದನೆ ಮಾಡ್ಕೊಳ್ಳುವಾಗ ಆಕಳಿಕೆ ತೂಕಡಿಕೆ ಬರಬಾರ್ದು. ಬಾಬಾ ಹೇಳ್ತಿದ್ದಾರೆ, ಯಾರಿಗೆ ಆಕಳಿಕೆ ತೂಕಡಿಕೆ ಬರ್ತದೆ, ಯಾರಿಗೆ ಸುಸ್ತಾಗ್ತದೆ? ಬಾಬಾ ಹೇಳ್ತಾರೆ, ಧಾರಣ ಕಚ್ಚಿ ಹೇ, ನಾಲೆಜ್ ಕಿ ವ್ಯಾಲ್ಯೂ ಕಾ ಪತಾ ನಹಿ ಹೇ ತೋ ಸುಸ್ತಿ ಆತಿ ಹೇ. ಯಾರಿಗೆ ಈ ಜ್ಞಾನದ ವ್ಯಾಲ್ಯೂ ಗೊತ್ತಿಲ್ವೋ, ಧಾರಣೆ ಕಚ್ಚಾ ಇರ್ತದೋ ಅಂತ ಮಕ್ಕಳಿಗೆ ಸುಸ್ತಿ ಆತಿ ಹೇ. ಬಾಪು ಕಿ ಯಾದ ಮೇ ಬೈಠನೆ ಸಹಿ ಬಹುತ್ ಕಮಾಯಿ ಹೋತಿ ಹೇ. ನೋಡಿ ಬಾಬಾ ಸಂಪಾದನೆ ರೂಟ್ ಎಷ್ಟು ಸುಂದರವಾಗಿ ಹೇಳ್ಕೊಡ್ತಿದ್ದಾರೆ. ಏನು ಕಷ್ಟ ಇಲ್ಲ, ನೀವು ಬಂದಿಲ್ಲಿ ಕುಂತ್ರೆ ಸಾಕು ಸಂಪಾದನೆ. ಬಾಬನ ನೆನಪು ಮಾಡಿದ್ರೆ ಸಾಕು ಬೌದ್ಧ ಕಮಾಯಿ, ಭಾಳಷ್ಟು ಸಂಪಾದನೆ ಆಗ್ತದೆ. ಇಸ್ಮೆ ತಕ್ನಾನೇ ಈ ಹೇ, ಸಂಪಾದನೆ ಆಗ್ತಾ ಇದೆ. ಒಂದು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರಕ್ಕೆ ಸಂಪಾದನೆ ಮಾಡ್ಕೋತಿದ್ದೀವಿ ಅಂದಮೇಲೆ ಮಕ್ಕಳಿಗೆ ಏನು ಬರಬಾರ್ದು? ಸುಸ್ತು ಬರಬಾರ್ದು. ವಿವೇಕ ಕಾತಾ ಹೇ,
ಹಾಗಾದರೆ ಒಳಗಡೆ ವಿವೇಕ ಏನು ಹೇಳ್ತದೆ? ತುಮಕೋ ಅಥಕ್ ಜರೂರ್ ಬನ್ನಾ ಹೇ, ನಾವೇನಾಗಬೇಕು? ಅಥಕ್ ಆಗಬೇಕು. ಅವಿಶ್ರಾಂತರಾಗಿ ಈ ಶಿಕ್ಷಣವನ್ನು ನಾವು ಓದಬೇಕು. ಪುರುಷಾರ್ಥ ಕರ್ತೆ ಅಥಕ್ ಅರ್ಥಾತ್ ಕರ್ಮಾತೀತವಸ್ಥಾಕೋಪಾನ ಹೇ. ಪುರುಷಾರ್ಥ ಮಾಡ್ತಾ ಅಥಕ್ಕಾಗಿ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೋಬೇಕು. ಅಬ್ ಜೋ ಪುರುಷಾರ್ಥ ಕರೆಂಗೆ ಮಾಲಾ ಕಿತ್ನಿ ಚೋಟಿ ಹೇ ಪ್ರಜಾತೋ ಬಹುತ್ ಬಂತಿ ಹೇ. ಮಾಲೆ ಎಷ್ಟು ಚಿಕ್ಕದಾಗಿದೆ, ಪ್ರಜೆಗಳಂತೂ ಭಾಳಷ್ಟು ಜನ ಆಗ್ತಾರೆ ಅಂತಾರೆ ಬಾಬಾ. ಬಾಪು ತೋ ಪುರುಷಾರ್ಥ ಕರಾತೆ ರಾತೆ ಹೇ, ಬಾಬಾ ಅಂತೂ ಪುರುಷಾರ್ಥವನ್ನು ಮಾಡಿಸ್ತಾ ಇರ್ತಾರೆ. ಕಾತೆ ಹೇ ಫಾಲೋ ಫಾದರ್ ಮದರ್. ಈಗ ನಾವು ಓದ್ತಾ ಇದ್ದೇವೆ ಸ್ಟೂಡೆಂಟ್ಸ್, ಗಾಡ್ಲಿ ಸ್ಟೂಡೆಂಟ್ಸ್, ಈಶ್ವರೀಯ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ಗಳು, ಒಳ್ಳೆ ಸ್ಟೂಡೆಂಟ್ಸು ಯಾವಾಗಲೂ ಯಾರನ್ನು ಫಾಲೋ ಮಾಡ್ತಾರೆ? ಒಳ್ಳೆ ರ್ಯಾಂಕ್ ಹೋಲ್ಡರ್ಸನ್ನು ಏನು ಮಾಡ್ತಾರೆ, ಅವರು ಫಾಲೋ ಮಾಡ್ತಾರೆ. ಈಗ ನಾವು ಮಕ್ಕಳು ಯಾರನ್ನು ಫಾಲೋ ಮಾಡ್ಬೇಕಂತಾರೆ ಬಾಬಾ? ಮಮ್ಮ ಬಾಬರವರನ್ನು ಫಾಲೋ ಮಾಡ್ರಿ, ಫಾಲೋ ಫಾದರ್ ಮದರ್. ಬಚ್ಚೆ ತೋ ಡೇರ್ ಹೇನಾ ಪ್ರಜಾಪಿತ ಬ್ರಹ್ಮ ಕೆ ಬಿ ಅಡಾಪ್ಟೆಡ್ ಬಚ್ಚೆ ಹೇನಾ, ಶಿವ ಬಾಬಾ ಕೆ ಅಡಾಪ್ಟೆಡ್ ಬಚ್ಚೆ ನಹಿ ಕಹೆಂಗೆ, ಶಿವ ಬಾಬಾ ಕೆ ಬಚ್ಚೆ ಅರ್ಥಾತ್ ಆತ್ಮ ಎತ್ತೋ ಹೋಹಿ. ಶಿವ ಬಾಬನ ಮಕ್ಕಳು ನಾವೆಲ್ಲ ಆತ್ಮಗಳು ಇದ್ದೇ ಇದ್ದೀವಿ. ನಾವು ಅಜ್ಞಾನ ಕಾಲ ಮೇ ಬಿ ಶಿವ ಬಾಬಾ ಕಾತೆ ರಾತೆ ಹೇ. ಜ್ಞಾನ ಇಲ್ದಿದ್ರು ಪರಮಾತ್ಮನಿಗೆ ಅಪ್ಪ ಅಂದಿದ್ದೀರೋ ಇಲ್ಲೋ? ಶಿವಪ್ಪ ತಂದೆ ಅಜ್ಞಾನದಲ್ಲಿಯೂ ಅಪ್ಪ ಅಂತ ಕರೆದಿದ್ದೀರಾ. ಪರಂತು ಶಿವ ಬಾಬಾ ಕೌನ್ ಹೇ? ಆದರೆ ಶಿವ ಬಾಬಾ ಅಂದರೆ ಯಾರು? ಉನ್ಕಾ ಕ್ಯಾ ಪಾರ್ಟ್ ಹೇ? ಶಿವ ಬಾಬಂದು ಏನು ಪಾತ್ರ? ಯಾ ಕೋಯಿ ಬಿ ನೈ ಜಾನ್ತೆ ಹೇ, ಇದು ಮಾತ್ರ ನಮಗೆ ಗೊತ್ತಿರಲಿಲ್ಲ. ಶಿವ ಬಾಬಾ ಕಾತೆ ಹೇ, ಶಿವ ಬಾಬಾ ಹೇಳ್ತಿದ್ದಾರೆ, ಮೇರಾ ಬಿ ಡ್ರಾಮಾ ಮೇ ಪಾರ್ಟ್ ನೊಂದಾ ಹುವಾ ಹೇ. ನಂದು ಸಹ ನಾಟಕದಲ್ಲಿ ಏನಿದೆ, ಪಾರ್ಟ್ ಇದೆ ಅಂತಾರೆ ಶಿವ ಬಾಬಾ. ಎಸೆ ನಹಿ ಜೋ ಚಾಹು ಸೋಕರು. ಶಿವ ಬಾಬಾ ತನಗೆ ಹೆಂಗೆ ಬೇಕೋ ಹಂಗೆ ಮಾಡಲಿಕ್ಕಿಲ್ಲ. ಡ್ರಾಮಾದಲ್ಲಿ ಏನು ಪಾತ್ರ ಇದೆನೋ ಅದೇ ಪಾರ್ಟನ್ನು ಶಿವ ಬಾಬನೂ ಸಹ ಮಾಡಬೇಕಾಗ್ತದೆ. ಸರಿ, ಹಮಾರಾ ಬಿ ಜೋ ಪಾರ್ಟ್ ಹೋಗಾ ವಹಿ ಚಲೇಗಾ, ಇಸ್ಮೇ ಕೃಪಾ ಆಶೀರ್ವಾದ ಮಾಂಗನೆ ಕಿ ಬಾತ್ ನಹಿ ಹೇ. ಬಾಪ್ ಜಾನ್ತೆ ಹೇ ಕಿ ಬಚ್ಚೋ ಕಿ ಪಾಲನಾ ಕೇಸೆ ಕರ್ನಿ ಹೇ. ಬಾಬನಿಗೆ ಗೊತ್ತಿದೆ ಮಕ್ಕಳ ಪಾಲನೆ ಹೇಗೆ ಮಾಡಬೇಕು. ಪರಮಾತ್ಮನಿಗೆ ತಂದೆ ನೀನು ತಾಯಿ ನೀನು ಅಂದಿದ್ದೀವಿ ಅಂದಮೇಲೆ ಮಾತ್ಪಿತನಾಗಿ ಮಕ್ಕಳನ್ನು ಪಾಲನೆ ಮಾಡಲೇಬೇಕು. ಹೆಂಗೆ ಪಾಲನೆ ಮಾಡಬೇಕು? ಬಾಪ್ ಜಾನ್ತೆ ಹೇ, ಇದು ಬಾಬನಿಗೆ ಗೊತ್ತಿದೆ. ಹೆಂಗೆ ಪಾಲನೆ ಮಾಡ್ತಾರೆ ಹೇಳಿ ಬಾಬಾ. ಮಕ್ಕಳನ್ನು ಹೆಂಗೆ ಪಾಲನೆ ಮಾಡ್ತಾರೆ? ಬಾಪ್ ಜಾನ್ತೆ ಹೇ ಕಿ ಬಚ್ಚೋ ಕಿ ಪಾಲನಾ ಕೇಸೆ ಕರ್ನಿ ಹೇ. ಜ್ಞಾನ ಔರ್ ಯೋಗ ಸೆ ತುಮಾರಿ ಪಾಲನಾ ಹೇ ಹಿ ಜ್ಞಾನ ಔರ್ ಯೋಗ ಕಿ. ಬಾಬಾ ನಮ್ಮನ್ನು ಪಾಲನೆ ಮಾಡ್ತಿರೋದು ಹೇಗೆ? ಜ್ಞಾನ ಯೋಗದಿಂದ ಪರಮಾತ್ಮನ ಪಾಲನೆ ಮಕ್ಕಳಿಗೆ ಸಿಗ್ತಾ ಇದೆ. ತಂದೆ ತಾಯಿ ಲೌಕಿಕದಲ್ಲಿ ಮಕ್ಕಳ ಪಾಲನೆ ಮಾಡ್ತಾರೆ. ಹೇಗೆ ಪಾಲನೆ ಮಾಡ್ತಾರೆ ತಂದೆ ತಾಯಿ ಲೌಕಿಕದಲ್ಲಿ? ಮಕ್ಕಳಿಗೆ ತಿನ್ನಿಸೋದು, ಉಣಿಸೋದು, ಮತ್ತೆ ಅವರಿಗೆ ಎಜುಕೇಷನ್ ಕೊಡೋದು, ಇದು ಲೌಕಿಕದ ತಂದೆ ತಾಯಿ. ಅವರು ಶರೀರದ ತಂದೆ ತಾಯಿ ಆಗಿರೋದ್ರಿಂದ ಶರೀರಕ್ಕೇನು ಮಾಡ್ತಾರೆ ಅವರು? ಪಾಲನೆ ಮಾಡ್ತಾರೆ. ಶಿವ ಬಾಬಾ ನಾವು ಮಕ್ಕಳಿಗೆ ಯಾವುದಕ್ಕೆ ಪಾಲನೆ ಮಾಡ್ತಿದ್ದಾರೆ? ಆತ್ಮನಿಗೆ ಜ್ಞಾನದ ಊಟವನ್ನು ಕೊಟ್ಟು ಕೊಟ್ಟು ಆತ್ಮವನ್ನು ಶಕ್ತಿಶಾಲಿ ಮಾಡ್ತಾರೆ ಬಾಬಾ. ಜ್ಞಾನದ ಊಟ, ಯೋಗದಿಂದ ಶಕ್ತಿ, ಈ ಮೂಲಕ ಬಾಬಾ ಮಕ್ಕಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಜ್ಞಾನ ಯೋಗದಿಂದ. ಮುಜೆ ಕಾತೆ ಹೀ ಹೇ ಬಾಬಾ, ನನಗೇನಂತ ಕರಿತೀರಿ ನೀವು? ಅಪ್ಪ ಅಂತ ಕರಿತೀರಾ? ಕ್ಯೂಂಕಿ ರಚಯಿತ ಟೇರಾನಾ, ಹಂಗಾದ್ರೆ ನಾನು ಯಾರು? ನಾನು ರಚಯಿತ ಅಲ್ವಾ? ತೋ ಜರೂರ್ ಬಾಬಾ ಕಹೆಂಗೆ ರಚಯಿತ ಅಂದಮೇಲೆ ನೀವೆಲ್ಲರೂ ಏನಂತ ಹೇಳಲೇಬೇಕು ನನಗೆ? ಅಪ್ಪ ಅಂತ ಹೇಳಲೇಬೇಕು. ಲೌಕಿಕ ಮಾ ಬಾಪ್ ಹೋತೆ ಹುಯೆ ಬಿ ಪಾರ್ಲೌಕಿಕ ಬಾಪ್ಕೋ ಯಾದ ಕರ್ತೆ ಹೇ. ಲೌಕಿಕದಲ್ಲಿ ಮಾತ್ಪಿತ ಇದ್ರು ಅಪ್ಪ ಅಮ್ಮ ಇದ್ರು ಯಾರನ್ನ ನೆನಪು ಮಾಡ್ತಾರೆ? ಪಾರಲೌಕಿಕ ತಂದೆಯನ್ನ ನೆನಪು ಮಾಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಪಾರ್ಲೌಕಿಕ ಮಾತ್ಪಿತ ಐಸೆ ಹುಯೆ ಹೇ ಹಮಕೋ ರಾಜ್ಯೋಗ ಸಿಕ್ಕಾ ರಹೆ ಹೇ. ಈ ಪಾರ್ಲೌಕಿಕ ಮಾತ್ಪಿತ ನಮಗೆ ರಾಜಯೋಗ ಕಲಿಸ್ತಿದ್ದಾರೆ. ಹಾ, ಶರೀರ ನಿರ್ವಾತ ಸಬ್ಕೋ ಕರ್ನಾ ಹೀ ಹೇ,
शरीर निर्वहणे अंतू एल्लरू माड्कोळ्ळेबेकु। परहेज के लिए यहाँ समझाया जाता है अपवित्र कोई वस्तु नहीं खानी है। इल्ली वंदु पत्ते, एन पत्ते, शरीर के नादरू रोग बंद्रे आ रोग दूर आगलिके डॉक्टर पत्ते हेळ्तारे अल्वा, आ पत्ते प्रकार नडकोंड्रे अवरदु रोग एनागिबिडुत्तदे वासि आगिबिडुत्तदे बेग। हागे ಆತ್ಮದಲ್ಲಿ ಇರುವಂತಹ ರೋಗಗಳು, ಯಾವುದು ರೋಗ? ಪಾಂಚ್ ವಿಕಾರ್। ಆ ರೋಗಗಳು ದೂರ ಆಗಲಿಕ್ಕೆ ಬಾಬಾ ಇಲ್ಲಿ ಪತ್ತೆಯನ್ನು ಹೇಳ್ತಾರೆ। ಆ ಪತ್ತೆಯ ಪ್ರಕಾರ ನಾವು ನಡ್ಕೊಂಡ್ಬಿಟ್ರೆ ಆತ್ಮದ ರೋಗನೂ ಏನಾಗ್ಬಿಡ್ತದೆ? ವಾಸಿಯಾಗ್ಬಿಡ್ತದೆ। ಕೆಲವು ವಸ್ತುಗಳು ಆತ್ಮನಿಗೆ ರೋಗ ಕೊಡುವಂತಹ ವಸ್ತುಗಳಿದ್ದಾವೆ, ಅದಕ್ಕೆ ಆ ವಸ್ತುಗಳನ್ನು ಏನು ಮಾಡಬೇಡ್ರಿ, ತಿನ್ನಬೇಡಿ ಅಂತ ಬಾಬಾ ಹೇಳ್ತಾರೆ। ಅಪವಿತ್ರ ಕೋಯಿ ವಸ್ತು ನಹಿ ಖಾನಿ ಹೇ, ಅಪವಿತ್ರ ಯಾವುದೇ ವಸ್ತುವನ್ನ ತಿನ್ನಬಾರದು। ಬಾಕಿ ಘರ್ ಮೇ ತೋ ರಾ ನಾಹಿ ಹೇ, ಬಾಕಿ ಮನೆಯಲ್ಲಂತೂ ಇರಲೇಬೇಕು। ಸರೆಂಡರ್ ಹೋಗಯ್ಯಾನ ಬಾಬಾ ಯಾ ಸಬ್ ಕುಚ್ ಆಪ್ಕಾ ಹೇ, ಬಾಬಾ ಕಾ ಸಬ್ ಕುಚ್ ಸಮಝ ಕರ್ ಚಲತೆ ಹೇ, ತೋ ವಹಾ ಜೋ ಖಾತೆ ಹೇ ಸೋ ಯಜ್ಞ ಕಾ ಹಿ ಹೇ। ಯಾವ ಮಕ್ಕಳು ಬಾಬಾ ಇದೆಲ್ಲವೂ ನಿನ್ನದೇ ಎಂದು ತಿಳಿದು ನಡ್ಕೊಳ್ತಾರೋ ಅವರು ಸಹ ಯಜ್ಞದ್ದೇ ತಿಂದ ಹಾಗೆ। ಆದರೆ ಸಂಪೂರ್ಣವಾಗಿ ಏನಾಗಿರ್ಬೇಕು, ಅವರು ಟ್ರಸ್ಟಿ ಆಗಿರ್ಬೇಕು, ಸಂಪೂರ್ಣವಾಗಿ ಬಾಬನಿಗೆ ಸಮರ್ಪಣೆ ಮಾಡಿರಬೇಕು, ಸ್ವಲ್ಪವೂ ಮಮತ್ವ ಇರಬಾರದು। ಬಾಬಾ ಹೇಳ್ತಾರೆ ಹಮ್ ಟ್ರಸ್ಟಿ ಹೇ, ಹಮ್ ಯಜ್ಞ ಕಾ ಖಾತೆ ಹೇ, ಓ ತೋ ಸತೋಗುಣಿ ಹೇ। ಒಂದು ವೇಳೆ ನಾವು ಟ್ರಸ್ಟಿ ಅಂತ ತಿಳ್ಕೊಂಡಿದ್ರೆ ಆವಾಗ ನಾವು ಯಜ್ಞದ್ದನ್ನೇ ತಿಂದಂಗಾಗತ್ತೆ। ಅಗರ್ ಅರ್ಪಣಮಯ ನಹಿ ಹೇ, ಅಪ್ನೆ ಕೋ ಟ್ರಸ್ಟಿ ನಹಿ ಸಮಸ್ತೆ, ತೋ ಫಿರ್ ವಹ ಯಜ್ಞ ಕಾ ನಹಿ ಹೋವಾ। ಒಂದು ವೇಳೆ ನಾವು ಟ್ರಸ್ಟಿ ಅಂತ ನಿಮಿತ್ತ ಅಂತ ತಿಳ್ಕೊಂಡಿಲ್ಲ, ಸಂಪೂರ್ಣವಾಗಿ ನಾವು ಅರ್ಪಣೆ ಮಾಡಿಲ್ಲ ಅಂದರೆ ಅದು ಯಜ್ಞದ್ದಾಗೋದಿಲ್ಲ ಅಂತಾರೆ ಬಾಬಾ। ಪಹಲೆ ತೋ ಅಪ್ನೆ ಕೋ ಟ್ರಸ್ಟಿ ಸಮಜನಾ ಹೇ, ಫಸ್ಟ್ ನಮ್ಮನ್ನು ನಾವು ಟ್ರಸ್ಟಿ ಅಂತ ತಿಳ್ಕೋಬೇಕು, ನಿಮಿತ್ತ ಅಂತ ತಿಳ್ಕೋಬೇಕು। ಮನುಷ್ಯ ಖಾತೆ ಬಿ ಹೇ ಕಿ ಈಶ್ವರ ಹಿ ಸಬ್ಕೋ ದೇನೆ ವಾಲ ಹೇ, ಮನುಷ್ಯರು ಹೇಳ್ತಾರೆ ಈಶ್ವರನೇ ಎಲ್ಲ ಕೊಡುವವನು ಅಂತ। ದೇವತಾವೊಂಕಿ ಪೂಜಾ ಕರ್ತೆ ಹೇ ಸಮಸ್ತೆ ಹೇ ಉನ್ಹೋ ದ್ವಾರ ಮಿಲ್ತಾ ಹೇ, ದೇವತೆಗಳನ್ನು ಪೂಜೆ ಮಾಡ್ತಾರೆ ಅವ್ರು ತಿಳ್ಕೊಂಡಿದ್ದಾರೆ ದೇವತೆಗಳ ಮೂಲಕನೂ ಸಿಗ್ತದೆ ಅಂತ। ಗುರು ಸೇ ಮಿಲ್ತೆ ಹೇ, ಗುರುಗಳನ್ನು ಮಾಡ್ಕೋತಾರೆ ಆ ಗುರುವಿನಿಂದ ಸಿಗ್ತದೆ ಅಂತ ತಿಳ್ಕೊಳ್ತಾರೆ। ಎಸೆ ಬಿ ಸಮಸ್ತೆ ಹೇ, ಭಕ್ತಿ ಮಾರ್ಗದಲ್ಲಿ ನೋಡಿ ದೇವತೆಗಳನ್ನು ಪೂಜೆ ಮಾಡ್ತಾರೆ ಆ ದೇವತೆಗಳಿಂದ ಸಿಗ್ತದೆ ಅನ್ಕೊತಾರೆ, ಗುರುಗಳ ಹತ್ರ ಹೋಗ್ತಾರೆ ಆ ಗುರುಗಳಿಂದ ಸಿಗ್ತದೆ ಅನ್ಕೋತಾರೆ। ಪರಂತು ಕ್ಯಾ, ಪರಂತು ದೇನೆ ವಾಲ ಸಬ್ಕೋ ಏಕಿ ಬಾಪ್ ಹೇ, ಎಲ್ಲರಿಗೂ ಕೊಡೋನು ಯಾರು, ಒಬ್ಬನೇ ಶಿವ ಬಾಬಾ। ಸಬ್ಕಾ ದಾತ ಏಕ ಹೇ, ಎಲ್ಲರಿಗೂ ಕೊಡೋನು ಒಬ್ಬನೇ ಇದ್ದಾನೆ। ಭಕ್ತಿ ಮಾರ್ಗ ಮೇ ಹರೇಕ್ ಈಶ್ವರ್ ಕೆ ಪಾಸಿ ಇನ್ಶೋರ್ ಕರ್ತೆ ಹೇ, ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಬ್ಬರು ಈಶ್ವರನ ಹತ್ತಿರನೇ ಇನ್ಶೋರ್ ಮಾಡ್ತಾರೆ। ಸಮಸ್ತೆ ಹೇ ದೂಸ್ರೆ ಜನ್ಮ ಮೇ ಮಿಲೇಗಾ, ಯಾಕೆ ಇನ್ಶೋರ್ ಮಾಡ್ತಾರೆ, ಈಶ್ವರಾರ್ಥ ಅಂತ, ನೆಕ್ಸ್ಟ್ ಜನ್ಮದಲ್ಲಿ ಸಿಗ್ತದೆ ಅಂತ। ತುಂಬಿ ಸಬ್ ಕುಚ್ ಬಾಬಾ ಕೆ ಪಾಸ್ ಇನ್ಶೋರ್ ಕರ್ತೆ ಹೋ, ಭಕ್ತಿ ಮಾರ್ಗದಲ್ಲಿ ಮಾಡೋದು ಇಂಡೈರೆಕ್ಟ್, ನಾವು ಮಾಡೋದು ಡೈರೆಕ್ಟ್ ಆಗಿ, ನೀವು ಸಹ ಎಲ್ಲವನ್ನ ಬಾಬನ ಹತ್ತಿರ ಇನ್ಶೋರ್ ಮಾಡ್ತೀರಾ, ಯಾ ಶಿಕ್ಷಾ ಮಿಲ್ತಿ ಹೇ ದೂಸ್ರೆ ಜನ್ಮಕ್ಕೆ ಲಿಯೆ, ಅಚ್ಚೆ ಕರ್ಮ ಕಾ ಫಲ್ ಮಿಲ್ತಾ ಹೇ, ಈಶ್ವರ್ ಅರ್ಪಣಂ ಕರ್ತೆ ಹೇ, ಈಶ್ವರ್ ಕೋ ಅರ್ಪಣ ಅರ್ಥಾತ್ ಇನ್ಶೋರ್ ಕರ್ತೆ ಹೇ, ವಹಾ ಹೇ ಇಂಡೈರೆಕ್ಟ್ ಅವ್ರ, ಯಹ ಹೇ ಡೈರೆಕ್ಟ್। ಭಕ್ತಿ ಮಾರ್ಗದಲ್ಲಿ ಅವ್ರು ಏನೇ ದಾನ ಧರ್ಮ ಮಾಡಿದ್ರು ಈಶ್ವರನ ಹೆಸರು ಹೇಳಿ ದಾನ ಧರ್ಮ ಮಾಡ್ತಾರೆ, ಆವಾಗ ಅವರಿಗೆ ನೆಕ್ಸ್ಟ್ ಜನ್ಮಕ್ಕದು ಏನು ಸಿಗ್ತದೆ, ಫಲ ಸಿಗ್ತದೆ, ಆದರೆ ಒಂದೇ ಜನ್ಮಕ್ಕೆ, ಇಲ್ಲಿ 21 ಜನ್ಮಕ್ಕೆ। ಯಾಕೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ಶಿವಬಾಬನೆ ಬಂದಿರೋದ್ರಿಂದ ನಾವು ಇಲ್ಲಿ ನಮ್ಮ ತನುಮನ ಧನ ಎಲ್ಲವನ್ನ ಇನ್ಶೋರ್ ಮಾಡಿದಾಗ ಅದಕ್ಕೆ ರಿಟರ್ನ್ ಆಗಿ ಬಾಬಾ ಏನು ಮಾಡ್ತಾರೆ, ಜನ್ಮ ಜನ್ಮಾಂತರಕ್ಕೆ ಕೊಡ್ತಾರೆ। ಅಲ್ಲಿ ಇಂಡೈರೆಕ್ಟ್, ಪರಮಾತ್ಮ ಯಾರನ್ನೋದೇ ನಮಗೆ
ಗೊತ್ತಿರೋದಿಲ್ಲ, ಅಲ್ಪಕಾಲ ಒಂದು ಜನ್ಮಕ್ಕೆ ಮಾತ್ರ ಸಿಗ್ತದೆ ಅಂತಾರೆ ಬಾಬಾ. ವಹ ಪರಂಪಿತ ಪರಮಾತ್ಮ ಕೋ ಜಾನ್ತೆ ನಹಿ, ಯಾಕೆಂದ್ರೆ ಅಲ್ಲಿ ಪರಂಪಿತ ಪರಮಾತ್ಮ ಯಾರು ಅನ್ನೋದೇ ಗೊತ್ತಿರೋದಿಲ್ಲ ನಮಗೆ. ನಹಿತ ಸಬ್ ಕುಚ್ ಅರ್ಪಣ್ ನಹಿ ಕರ್ ಸಕ್ತೆ, ಯಹಾ ತೋ ಸಬ್ ಕುಚ್ ಅರ್ಪಣ್ ಕರ್ತೇ ಹೇ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ನಾವು ಎಲ್ಲವನ್ನೂ ಅರ್ಪಣೆ ಮಾಡ್ತೇವೆ, ಬಾಪ್ ಕಾತೆ ಹೇ. ನಾವೆಲ್ಲವನ್ನೂ ಬಾಬನಿಗೆ ಅರ್ಪಣೆ ಮಾಡಿದಾಗ ನೆಕ್ಸ್ಟ್ ಬಾಬಾ ಹೇಳ್ತಾರೆ ಏನಂತ ಹೇಳ್ತಾರೆ ಬಾಬಾ, ಅಪ್ನೆ ಕೋ ಟ್ರಸ್ಟಿ ಸಮಜ, ನಾನು ನಿಮಗೆ ಕೊಟ್ಟಿದ್ದೇನೆ ನೀವು ನಿಮಿತ್ತ ಆಗಿ ಸಂಭಾಲನೆ ಮಾಡಿ. ಟ್ರಸ್ಟಿ ಅಂತ ತಿಳ್ಕೊಳ್ಳಿ, ಎಲ್ಲಿಯೂ ಎಂದಿಗೂ ನನ್ನದು ಅನ್ನೋದೇನಾಗಬಾರ್ದು, ಬರಬಾರ್ದು. ಸಂಡೆ ಮುರುಳಿ ಕೇಳಿದ್ರಲ್ಲ ಪ್ರಾಮಾಣಿಕ ಆತ್ಮ ಅಂದ್ರೆ ಯಾರವರು, ತನ್ ಮನ್ ಧನ್ ಸಬ್ ಬಾಪುಕಾ ಹೇ, ಎಲ್ಲದೂ ಯಾರ್ದು, ಬಾಬಂದು. ಈ ತರ ತಿಳಿದು ನಡೆಯುವವರೇ ಆನೆಸ್ಟ್ ಆತ್ಮ ಅಂತ ಹೇಳಿದ್ದಾರೆ ಬಾಬಾ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ ಯಹಾ ಸಬ್ ಕುಚ್ ಅರ್ಪಣ್ ಕರ್ತೆ ಹೇ, ಇಸ್ಲೇ ಬಾಪ್ ಕಾತೆ ಹೇ, ಅಪ್ನೆ ಕೋ ಟ್ರಸ್ಟಿ ಸಮಜೋ, ತುಮ್ ಜೋ ಕಾತೆ ಹೋ ವಾ ಸಮಜೋ, ಹಮ್ ಶಿವ ಬಾಬಾಕೆ ಯಜ್ಞ ಸೆ ಕಾತೆ ಹೇ. ಈ ತರ ನಾವು ಸಂಪೂರ್ಣವಾಗಿ ಬಾಬನಿಗೆ ಅರ್ಪಣೆ ಮಾಡಿ ನಾವು ಟ್ರಸ್ಟಿಯಾಗಿದ್ದಾಗ ಅವಾಗ ನಾವು ಶಿವಬಾಬನ ಯಜ್ಞದಿಂದನೇ ತಿಂದ ಹಾಗೆ ಸಂಭಾಲ್ಬಿ ಕರ್ನಿ ಹೋತಿ ಹೇ, ಸಂಭಾಲನೆ ಮಾಡಬೇಕಾಗ್ತದೆ. ಕೊಯ್ ತಮೋಗುಣಿ ಭೋಗ ಲಗಾನಾಸಕೆ, ತಮೋಗುಣಿ ಇರೋರು ಬಾಬನಿಗೆ ಭೋಗ ಇಡಲಿಕ್ಕೆ ಸಾಧ್ಯ ಇಲ್ಲ, ನೈವೇದ್ಯ ಅರ್ಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಂದಿರ್ ಮೇ ಬಿ ಶುದ್ಧ ಭೋಗ ಲಗ್ತಾ ಹೇ, ಮಂದಿರದಲ್ಲಿಯೂ ಸಹ ನೈವೇದ್ಯ ಇಡಬೇಕಾದ್ರೆ ಹೆಂಗೆ ನೈವೇದ್ಯ ತಯಾರು ಮಾಡ್ತಾರೆ, ಸ್ನಾನ ಮಾಡಿ ಮಡಿಯಿಂದ ಶುದ್ಧವಾಗಿನೇ ಏನು ಮಾಡ್ತಾರೆ, ನೈವೇದ್ಯಕ್ಕಿಡ್ತಾರೆ ತಾನೆ. ಬಾಬಾ ಹೇಳ್ತಾರೆ ವಹ ವೈಷ್ಣವ್ ಹಿ ರಾತೆ ಹೇ, ಅಲ್ಲಿ ವೈಷ್ಣವರೇ ಇರ್ತಾರೆ. ವಿಕಾರಿತೋ ಸಬಿ ಹೇ, ಎಲ್ಲರೂ ವಿಕಾರಿಗಳೇ ಆಗಿಬಿಟ್ಟಿದ್ದಾರೆ. ನಿರ್ವಿಕಾರಿ ಶ್ರೇಷ್ಠ ಶರೀರ ಯಹ ಆಯೇ ಕಹಾಸೆ, ಇಲ್ಲಿ ಎಲ್ಲಿಂದ ನಿರ್ವಿಕಾರಿ ಶ್ರೇಷ್ಠ ಶರೀರ ಸಿಗಬೇಕು ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣಕ್ಕೆ ಶರೀರ ಶ್ರೇಷ್ಠ ಹೇನಾ, ಲಕ್ಷ್ಮೀನಾರಾಯಣರದು ಶರೀರ ಶ್ರೇಷ್ಠ ಇರತ್ತೆ. ಭ್ರಷ್ಟಾಚಾರಿ ವಿಕಾರಿಕೋ ಕಾ ಜಾತಾ ಹೇ, ಅಭಿ ತುಮ್ ಬಚ್ಚೆ ಸಮಸ್ತೆ ಹೋ, ಹಮ್ ಮಾತ್ ಪಿತಾಕೆ ಸಮ್ಮುಖ ಬೈಠೆ ಹೇ, ಜಿನ್ಕೋ ಆದಾ ಕಲ್ಪ ಪುಕಾರ ಹೇ. ನಾವೀಗ ಯಾರ ಸಮ್ಮುಖದಲ್ಲಿ ಕುತ್ಕೊಂಡು ಜ್ಞಾನ ಕೇಳ್ತಿದ್ದೇವೆ, ಯಾರನ್ನ ನಾವು ಅರ್ಧ ಕಲ್ಪದಿಂದ ಪುಕಾರ ಹೇ ಕರೆದಿದ್ದೀವೋ ಕೂಗಿದೀವೋ ಅವರ ಸಮ್ಮುಖದಲ್ಲಿ ನಾವು ಕುಂತು ಅವರ ಜ್ಞಾನವನ್ನು ಪಡ್ಕೊಳ್ತಿದ್ದೇವೆ. ಆದ ಕಲ್ಪ ಭಕ್ತಿ ಕರ್ನೆ ವಾಲೇ ಹಿ ಯಹ ಆಯಂಗೆ, ಇಲ್ಲಿ ಬಂದು ಕುತ್ಕೊಳ್ಳೋರು ಯಾರು, ಅರ್ಧ ಕಲ್ಪದಿಂದ ಯಾರು ಜಾಸ್ತಿ ಭಕ್ತಿ ಮಾಡಿದರೋ ಅವರೇ ಇಲ್ಲಿ ಬಂದು ಕುತ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಹುತ ತೀಕಿ ಭಕ್ತಿ ಕರ್ತೇ ಹೇ, ಅವ್ರು ಬಹಳಷ್ಟು ಭಕ್ತಿ ಮಾಡಿರ್ತಾರೆ, ಅಂಥವರೇ ಬಾಬನ ಮಕ್ಕಳಾಗ್ತಾರೆ. ತುಂಬ ಬಚ್ಚೋಂಕೋ ಫಿರ್ ತೀಕಾ ಜ್ಞಾನ ಉಠಾನ ಹೇ, ನೀವು ಮಕ್ಕಳು ಸಹ ಈ ಜ್ಞಾನವನ್ನು ಭಾಳ ಫಾಸ್ಟಾಗಿ ತೀವ್ರಗತಿಯಿಂದ ಓದಬೇಕು. ತೋಡೆ ಮೇಹಿ ರಾಜಿ ನೈ ಹೋನಾ ಹೇ, ಏ ಸ್ವಲ್ಪ ಜ್ಞಾನ ಕೇಳಿದ್ದಕ್ಕೆ ಏ ನಾನೆಲ್ಲ ತಿಳ್ಕೊಂಬಿಟ್ಟಿನಿ ಇಷ್ಟಕ್ಕೇ ಖುಷಿ ಆಗೋದಲ್ಲ, ಒಂದು 7 ಡೇಸ್ ಕೋರ್ಸ್ ಆಯಿತು ಏ ನನಗೆಲ್ಲ ಗೊತ್ತಾಯ್ತು ಬಿಡ್ರಿ ಅದು ವಿಶ್ವವಿಶ್ವದಲ್ಲಿ ಅದು ಜ್ಞಾನ ಇಷ್ಟಕ್ಕೇ ಏನಾಗೋದಲ್ಲ, ಖುಷಿ ಆಗೋದಲ್ಲ. ಬಾಬಾ ಜ್ಞಾನ ಸಾಗರ, ಅವನು ಜ್ಞಾನ ಸಾಗರ. ನಾವು ಇಷ್ಟು ಪಡ್ಕೊಂಡು ಅಷ್ಟಕ್ಕೇ ಏನಾಗೋದಲ್ಲ, ಖುಷಿ ಆಗೋದಲ್ಲ. ಕಿತನಿ ಪಾಯಿಂಟ್ಸ್ ದಿ ಜಾತಿ ಹೇ ಸಮಜಾನೆ ಕೇಳಿಯೇ, ಎಷ್ಟು ಪಾಯಿಂಟ್ಸ್ಗಳನ್ನು ಕೊಡ್ತಿದ್ದಾರೆ ಬಾಬಾ ತಿಳ್ಕೊಳ್ಳಿಕ್ಕೋಸ್ಕರ. ಬುಡಿಯಾತೋ ಇತ್ನ ಸಮಜನ ಆಸಕ್ಕೆ, ವಯಸ್ಸಾದವರಿಗೆ ಮುದುಕರಿಗಂತೂ ಇಷ್ಟೆಲ್ಲ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಉನ್ಕೋ ಫಿರ್ ಬಾಬಾ ಕಾತೆ ಹೇ, ಅಂಥವ್ರಿಗೆ ಏನು ಹೇಳ್ತಾರೆ ಬಾಬಾ ಮುದುಕರಿಗೆ ವಯಸ್ಸಾಗಿರೋರಿಗೆ, ತುಮ್ ಕಿಸ್ಕೋ ಸಿರ್ಫ್ ಯಹ ಸಮಜಾವೋ ಕಿ ಪಾರ್ಲೌಕಿಕ ಬಾಪ್ ಕಾ ಪರಿಚಯ ಹೇ, ತೋ ಉಸ್ ಬಾಪ್ ಕೋ ಯಾದ ಕರು. ನೀವೇನಂತ ಹೇಳಬೇಕು, ವಯಸ್ಸಾದವರಿಗೆ ಇಷ್ಟೆಲ್ಲ 84 ಜನ್ಮ ಅದು ಇದು ಎಲ್ಲ ಅವ್ರಿಗೆ ನೆನ್ಪಿಟ್ಕೊಳ್ಳಿಕ್ಕಾಗೋದಿಲ್ಲ, ಇಷ್ಟೇ ಹೇಳ್ರಿ ಪಾರಲೌಕಿಕ ತಂದೆಯ ಪರಿಚಯ ಕೊಡಿ, ಆ ತಂದೆಯನ್ನ ನೆನಪು ಮಾಡ್ರಿ ಅಂತ ಹೇಳ್ರಿ, ಮುಗೀತು. ತುಮ್ ಭಕ್ತು ಹೋ ವಹ ಭಗವಾನ್ ಹೇ, ನೀವು ಭಕ್ತರು ಅವನು ಭಗವಂತ. ಭಗವಾನ್ ವಾಟ್ ತುಮ್ ಮೇರೆ ಕೋ ಯಾದ ಕರೋ, ತೋ ತುಮ್ ಮೇರೆ ಮುಕ್ತಿಧಾಮೆ ಆ ಜಾಯಂಗೆ, ನೀವು ನನ್ನನ್ನು ನೆನಪು ಮಾಡಿದರೆ ಎಲ್ಲಿಗೆ ಬರ್ತೀರಾ, ನನ್ನ ಮುಕ್ತಿಧಾಮಕ್ಕೆ ಬಂದುಬಿಡ್ತೀರಾ ನೀವು ಅಂತಾರೆ ಬಾಬಾ. ಕೃಷ್ಣ ಕಹೆಂಗೆ ಮೇರೆ ವೈಕುಂಠಧಾಮೆ ಆ ಜಾಯಂಗೆ, ನನ್ನ ವೈಕುಂಠಧಾಮಕ್ಕೆ ಬರ್ತೀರಾ ಅಂತ ಕೃಷ್ಣ ಹೇಳ್ತಾರೆ. ಆದರೆ ಫಸ್ಟ್ ಹೋಗೋದೆಲ್ಲಿಗೆ,
पहले तो निर्वाण धाम में जाना है, फर्स्ट ना निर्वाण धाम होगे तो जरूर निराकारी बाप को याद करना पड़े। ना निर्वाण धाम के हमें अवश्यवा शिव बाबन ना ನೆನಪು ಕೃಷ್ಣಬಿ ದೇಹದಾರಿ ಹೋಗಯ್ಯ ಕೃಷ್ಣನು ಯಾರು ಕೃಷ್ಣನು ದೇಹದಾರಿ ಉನ್ಕೋ ಯಾದ ಕರ್ನ ಗೋಯ ಪಾಂಚ ತತ್ವಕ್ಕೆ ವಿನಾಶಿ ಶರೀರ ಕೋ ಯಾದ ಕರ್ನ ಕೃಷ್ಣನನ್ನ ನೆನಪು ಮಾಡೋದಂದ್ರೆ ಪಂಚತತ್ವಗಳಿಂದಾದ ಶರೀರ ನೆನಪು ಮಾಡ್ದಂಗೆ ಅದರಿಂದ ಫಾಯ್ದಾ ಏನೂ ಇಲ್ಲ ಯಾತೋ ಭಕ್ತಿ ಮಾರ್ಗ ಹೋಗಯ್ಯ ಅಬ್ ತುಮ್ ಬಚ್ಚೆ ಜಾನ್ ಗಯೇ ಹೋ ಕಿ ಭಕ್ತಿ ಕಾ ಕಿತ್ನಾ ವಿಸ್ತಾರ ಹೇ ಮಕ್ಕಳೇ ನಿಮಗೆ ಗೊತ್ತಾಯ್ತಲ್ಲ ಭಕ್ತಿಯ ವಿಸ್ತಾರ ಎಷ್ಟಿದೆ ಅಂತ ಸೆಕೆಂಡ್ ಮೇ ಇಸ್ ಜ್ಞಾನ ಸೆ ಸ್ವರ್ಗ ಕವರ್ಸ ಮೇಲ್ ಜಾತಾ ಹೇ ಅಲ್ಲಿ ಅಷ್ಟು ವಿಸ್ತಾರವಾಗಿ ಭಕ್ತಿ ಮಾಡ್ಕೊಂಡು ಮಾಡ್ಕೊಂತ ಹೋದ್ರೂ ಸಿಕ್ಕಿದ್ದೇನು ಭಕ್ತಿ ಮಾಡ್ತಾ ಮಾಡ್ತಾ ತಕ್ಕಗೈ ಸುಸ್ತಾ ಬಿಟ್ರಿ ಅಂತಾರೆ ಬಾಬಾ ಆದ್ರೆ ಇಲ್ಲಿ ನೀವು ಜ್ಞಾನ ಕೇಳ್ತಿದ್ದ ಹಾಗೇನೆ ಸೆಕೆಂಡ್ ಮೇ ಸ್ವರ್ಗ ಕವರ್ಸ ಮಿಲ್ ಜಾತಾ ಹೇ ಏನ್ ಸಿಕ್ಬಿಡ್ತದ ನಮಗಿಲ್ಲಿ ಸೆಕೆಂಡಿನಲ್ಲಿ ಸ್ವರ್ಗದ ಆಸ್ತಿ ಸುಖ ಶಾಂತಿಯ ಆಸ್ತಿ ನಮಗಿಲ್ಲಿ ಸಿಕ್ಬಿಡ್ತದೆ ಅಂತಾರೆ ಬಾಬಾ ಜ್ಞಾನ ಮಾರ್ಗದಲ್ಲಿ ಪ್ರಾಪ್ತಿ ಎಷ್ಟು ಬೇಗ ಇದೆ ದಿನ್ಕೆ ಬಾದ್ ರಾತ್ ಅವ್ರ ರಾತ್ಗೆ ಬಾದ್ ದಿನ್ ಹಗಲು ಆದ್ಮೇಲೆ ರಾತ್ರಿ ರಾತ್ರಿ ಆದ್ಮೇಲೆ ಹಗಲು ಕಲಿಯುಗ ಮುಗಿದ್ಮೇಲೆ ಯಾವ್ದು ಬರಲೇಬೇಕು ಸತ್ಯಯುಗ ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ ಭಕ್ತಿ ಹೇ ರಾತ್ ಠೋಕ್ರೆ ಕಾತೆ ಹೇ ನಾ ಇಸ್ಲೇ ನಾಮ್ ಹಿ ರಕಾ ಹೇ ಅಂಧಿಯಾರಿ ರಾತ್ ಭಕ್ತಿ ಅಂದ್ರೆ ರಾತ್ರಿ ರಾತ್ರಿ ಅಂದ್ರೆ ಕತ್ಲು ಕತ್ತಲಲ್ಲಿ ವಸ್ತು ಕಾಣಿಸುತ್ತಾ ಕಾಣಂಗಿಲ್ಲ ಅವರು ಪೆಟ್ಟು ತಿಂತಿರ್ತಾರೆ ಅಲ್ವಾ ಜ್ಞಾನ ಅಂದ್ರೆ ಹಗಲು ಬೆಳಕು ಬೆಳಕಿನಲ್ಲಿ ನಮಗೆ ಎಲ್ಲ ಸಿಕ್ಬಿಡ್ತದೆ ಬಾಬಾ ಹೇಳ್ತಾರೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತಿದೆ ಆದ್ರೆ ವಿಷ್ಣುವಿನ ಹಗಲು ವಿಷ್ಣುವಿನ ರಾತ್ರಿ ಅಂತ ಹೇಳೋದಿಲ್ಲ ಈ ಜ್ಞಾನ ಅಭಿಮಿಲ್ತಾ ಹಿ ತುಮ್ ಬ್ರಾಹ್ಮಣೋ ಕೋಹೆ ಈ ಜ್ಞಾನ ನಿಮಗೆ ಸಿಗೋದು ಈಗ ನೀವು ಬ್ರಾಹ್ಮಣರಿಗೆ ಆದ್ರಿಂದ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಗಾಯನ ಮಾಡಲಾಗ್ತದೆ ಬ್ರಹ್ಮ ಜಾನ್ತೆ ಹೇ ಅಬ್ ರಾತ್ ಪೂರಿ ಹುಯಿ ದಿನ್ ಹೋನಾ ಹೇ ಈಗ ರಾತ್ರಿ ಪೂರ್ಣ ಮುಗೀತದೆ ಹಗಲು ಬರ್ತದೆ ಬ್ರಾಹ್ಮಣೋ ಕಾ ದಿನ್ ಅವ್ರ ರಾತ್ ಯಹ ಸಮಜ್ನೆ ಕಿ ಬಾತ್ ಹೇನಾ ವಿಷ್ಣು ಎಸೆ ನಹಿ ಕಹೆಂಗೆ ಹಮಾರಿ ರಾತ್ ಅವ್ರ ದಿನ್ ವಿಷ್ಣು ಈ ರೀತಿ ಹೇಳಂಗಿಲ್ಲ ವಿಷ್ಣುವಿನ ರಾತ್ರಿ ಹಗಲು ಅಂತ ತುಮ್ ಕಾಸಕ್ತೆ ಹೋ ಇಸ್ ಜ್ಞಾನ ಸಿಹಿ ಹಮ್ ಇತ್ನಿ ಉಂಚಿ ಪ್ರಾಲಬ್ಧ ಪಾತೆ ಹೇ ಈ ಜ್ಞಾನದಿಂದ ನಾವಿಷ್ಟು ಶ್ರೇಷ್ಠವಾದ ಪ್ರಾಲಬ್ಧವನ್ನ ಪಡ್ಕೊಳ್ತೇವೆ ಇಷ್ಟು ಶ್ರೇಷ್ಠವಾದ ಪ್ರಾಪ್ತಿ ಪಡ್ಕೊಳ್ತೇವೆ ಈ ಜ್ಞಾನದಿಂದ ಫಿರ್ ಯಹ ಜ್ಞಾನ ಗುಮ್ ಹೋ ಜಾತಾ ಹೇ ನೆಕ್ಸ್ಟ್ ಈ ಜ್ಞಾನನೇ ನಮ್ಮ ಹತ್ರ ಇರೋದಿಲ್ಲ ಗುಮ್ ಆಗ್ಬಿಡ್ತದೆ ಡ್ರಾಮಾ ಮೇ ಯಹ ಶಾಸ್ತ್ರ ಆದಿ ಬಿ ನೂಂದೆ ಹುಯೆ ಹೇ ಫಿರ್ ವಹಿ ಶಾಸ್ತ್ರ ಬನೆಂಗೆ ಜಿಸ್ಕೆ ಲಿಯೇ ಕಾತೆ ಹೇ ಪರಂಪರಾ ಸೆ ಚಲೆ ಆತೆ ಹೇ ಡ್ರಾಮಾದಲ್ಲಿ ಇವೆಲ್ಲವೂ ಸಹ ಫಿಕ್ಸ್ ಆಗಿದೆ ಮತ್ತೆ ಕಲ್ಪದ ನಂತರ ಅದೇ ಶಾಸ್ತ್ರಗಳು ಬರುತ್ತೆ ಎಸೆನಹಿ ಧರ್ತಿ ಸೆ ಶಾಸ್ತ್ರ ನಿಕಲಾಯಂಗೆ ಭೂಮಿಯಿಂದ ಶಾಸ್ತ್ರಗಳು ಬರ್ತದೆ ಅಂತೇನಿಲ್ಲ ಬಾಪಾಕರ್ ಸತ್ಯ ಬದಲಾತೆ ಹೇ ಯಾ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ ಫಿರ್ಸೆ ವಹಿ ನಿಕ್ಲೇಗಿ ಬಾಬಾ ಬಂದು ಸತ್ಯವನ್ನ ತಿಳಿಸ್ತಿದ್ದಾರೆ ಈ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಮತ್ತೆ ಆ ಸಮಯಕ್ಕೆ ಆ ಶಾಸ್ತ್ರಗಳು ಮತ್ತೇನಾಗ್ತದೆ ಮತ್ತೆ ಬರ್ತವೆ ಬೂಡಿ ಮಾತಾ ಒಂಕೋ ಯಾಬಿ ಯಾದ ಕರಾದು ವಯಸ್ಸಾದ ಮಾತೇರಿಗೆ ಇದನ್ನ ನೆನಪು ಮಾಡಿಸ್ರಿ ಏನಂತ ನೆನಪು ಮಾಡಿಸ್ತೀರಾ ವಯಸ್ಸಾದವರಿಗೆ ಊಂಚೇತೆ ಊಂಚೆ ಹೇ ಶಿವ ಬಾಬಾ ಜೋ ಪರಮ ದಾಮುಮೇ ರಾತೆ ಹೇ ಶ್ರೇಷ್ಠ ಅತಿ ಶ್ರೇಷ್ಠ ಯಾರು ಶಿವ ಬಾಬಾ ಎಲ್ಲಿರ್ತಾರೆ ಪರಮಧಾಮದಲ್ಲಿರ್ತಾರೆ ಅಲ್ಲಿ ನಾವು ಆತ್ಮಗಳೂ ಸಹ ಇರ್ತೇವೆ ಅದು ಶ್ರೇಷ್ಠವಾದ ಸ್ಥಾನ ಮೂಲವತನ ನಂತರ ಸೂಕ್ಷ್ಮವತನ ಬ್ರಹ್ಮ ವಿಷ್ಣು ಶಂಕರ್ ಸೂಕ್ಷ್ಮವತನ್ ಮೇ ಹೇ ಫಿರ್ ಸ್ಥೂಲವತನ್ ಮೇ ಆವೋ ತೋಪಾಲೆ ಲಕ್ಷ್ಮೀನಾರಾಯಣ ಕ ರಾಜ್ಯ ಹೇ ಸ್ಥೂಲವತನದಲ್ಲಿ ಫಸ್ಟ್ ಲಕ್ಷ್ಮೀನಾರಾಯಣರ ರಾಜ್ಯ ಜೋ ನೈ ರಚನಾ ಬಾಪ್ ರಚ ರಹೇ ಹೇ ಹೊಸ ರಚನೆಯನ್ನ ಬಾಬ ರಚನೆ ಮಾಡ್ತಿದ್ದಾರೆ ಪತಿತರನ್ನ ಪಾವನ ಮಾಡ್ತಿದ್ದಾರೆ ಕಾತೆ ಬಿ ಹೇ ಪತಿತ ಪಾವನ ಆವು ತೋ ಜರೂರ್ ಸಾರಿ ಸೃಷ್ಟಿ ಪತಿತೋಂಕಿ ಹೇ ಪತಿತ ಪಾವನ ಬಾ ಅಂತ ಕರಿತೀರ ಅಂದ್ಮೇಲೆ ಇಡೀ ಸೃಷ್ಟಿ ಏನಾಗಿದೆ ಪತಿತ ಆಗಿದೆ ಈ ಪತಿತ ಸೃಷ್ಟಿಯನ್ನ ಬಾಬ ಬಂದು ಪಾವನ ಮಾಡ್ತಾರೆ ಜೋ ಮೆಹನತ್ ಕರೆಂಗೆ ವಹಿ ಪಾವನ್ ದುನಿಯಾ ಮೇ ಆಯಂಗೆ ಯಾರು ಪರಿಶ್ರಮ ಪಡ್ತಾರೋ ಅವರೇ ಪಾವನ ಜಗತ್ತಿನಲ್ಲಿ ಬರುತ್ತಾರೆ ಮೂಲ್ ಬಾತ್ ಹೇ ಮುಖ್ಯ ಮಾತನ್ನ ಹೇಳ್ತಿದ್ದಾರೆ ಬಾಬಾ ಅಪ್ನೆ ಬಾಪಕೋ ಅವ್ರ ಘರ್ಕೋ ಯಾದ ಕರ್ನ ಮುಖ್ಯವಾದ ಮಾತು ಯಾವುದು ತಂದೆಯನ್ನ ಮನೆಯನ್ನ ನೆನಪು ಮಾಡಿ ಸಬ್ಕೋ ಯಹಿ ಕಹೋ
ಎಲ್ಲರಿಗೂ ಇದನ್ನೇ ಹೇಳಿ, ಹೇ ಆತ್ಮಯೇ ಅಬ್ ಗರ್ ಜಾನಾ ಹೇ. ಏನಂತ ಹೇಳ್ತೀರಾ? ಹೇ ಆತ್ಮಗಳೇ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ತುಮ್ ಆತ್ಮಾವೊಂಕೋ ಲೇ ಜಾನಾ ಹೇ, ಶರೀರ ತೋ ಸಬ್ಕೆ ಖತಮ್ ಹೋ ಜಾಯಂಗೆ, ಶರೀರ ಎಲ್ಲರದು ಇಲ್ಲೇ ಖತಮ್ ಆಗತ್ತೆ. ಹೋಗೋರು ಯಾರು? ಆತ್ಮಗಳು. ಆತ್ಮಕ್ಕೆ ನಾತೆ ಸೆ ಹಮ್ ಸಬ್ ಬಾಯಿ ಬಾಯಿ ಹೇ. ಆತ್ಮದ ಸಂಬಂಧದಲ್ಲಿ ನಾವೆಲ್ಲರೂ ಯಾರು? ಬಾಯಿ ಬಾಯಿ ಆಗಿದ್ದೇವೆ. ಬ್ರದರ್ಸ್ ಹೇ ಫಿರ್ ಶರೀರ್ ಕೆ ನಾತೆ ಬಾಯಿ ಬೆಹನ್ ಹೇ. ಶರೀರದ ಸಂಬಂಧದಲ್ಲಿ ಸೋದರ ಸೋದರಿ. ಬಹುತ್ ಮೀಟಿ ಮೀಟಿ ಬಾತೆ ಹೇ. ತುಮ್ ಯಹಾ ಹಾಸ್ಟೆಲ್ ಮೇ ಬೈಠೆ ಹೋ, ತುಮ್ ಯಹಾ ಕೆ ರಹವಾಸಿ ಹೋ. ಹಾಸ್ಟೆಲ್ ಮೇ ಇಸ್ಲಿಯೇ ರಖತೆ ಹೇ ಕಿ ಬಾಹರ್ ಕಾ ಖರಾಬ್ ಸಂಗ ನಾ ಲಗೆ. ಸಾಕಾರದಲ್ಲಿ ಬಾಬಾ ಇದ್ದಾಗ ಹಾಸ್ಟೆಲ್ ಇತ್ತು. ಬಾಬಾ ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳಿಗೆ ಹೇಳ್ತಿದ್ದಾರೆ, ನೀವು ಹಾಸ್ಟೆಲಲ್ಲಿದ್ದೀರಾ? ಹಾಸ್ಟೆಲಲ್ಲಿ ಯಾಕಿಡಲಾಗಿದೆ ಬಾಬಾ? ಯಾಕಿಟ್ಟಿದ್ದಾರೆ ಮಕ್ಕಳನ್ನು? ಹೊರಗಿನ ಕೆಟ್ಟ ಸಂಘದ ಪ್ರಭಾವ ಮಕ್ಕಳಿಗೆ ಆಗಬಾರ್ದು ಅಂತ. ಯಹಾ ತುಮಕೋ ನಿರ್ವಿಕಾರಿಯೋಂಕ ಸಂಘ ಹೇ. ಬೋರ್ಡಿಂಗ್ ಇತ್ತಲ್ಲ, ಎಲ್ಲ ಫ್ಯಾಮಿಲಿ 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 ಬಾಬನಿಗೇನಾಗ್ಬಿಟ್ರು? ಯಜ್ಞದ ಆದಿಯಲ್ಲಿ ಸಮರ್ಪಣೆ ಆಗ್ಬಿಟ್ರು. ಫ್ಯಾಮಿಲಿ ಫ್ಯಾಮಿಲಿ ಸಮರ್ಪಣೆ ಆಗ್ಬಿಟ್ರು. ಅವರ ಮಕ್ಕಳಿಗೆ ಓದಿಸ್ಲಿಕ್ಕೆ ಒಂದು ಬೋರ್ಡಿಂಗನ್ನು, ಹಾಸ್ಟೆಲನ್ನು ಬಾಬಾ ಓಪನ್ ಮಾಡಿದರು. ಯಾಕೆ ಹಾಸ್ಟೆಲನ್ನು ಮಾಡಿದರು ಅಂದರೆ, ಇದು ನಿರ್ವಿಕಾರಿಗಳ ಸಂಘ ಇದೆ, ಇಲ್ಲಿ ಯಾವುದೇ ಹೊರಗಿನ ವಿಕಾರದ ಸಂಘದ ಪ್ರಭಾವ ಇಲ್ಲ ಅಂಥೇಳಿ ಬಾಬಾ ಆ ಥರ ಮಾಡಿದರು. ಅಚ್ಚಾ, ಆಜ್ ತೋ ಬ್ರಹ್ಮ ಭೋಜನ ಹೇ. ಬಾಬಾ ಈ ಮುರಳಿ ನಡೆಸುವಾಗ ಏನಿದೆ ಆ ದಿನ? ಬ್ರಹ್ಮ ಭೋಜನ. ಆಜ್ ತೋ ಬ್ರಹ್ಮ ಭೋಜನ ಹೇ. ಶಿವ ಬಾಬಾ ತೋ ಖಾತೆ ನಹಿ ಹೇ. ಬ್ರಹ್ಮ ಭೋಜನದನ್ನ ತಿನ್ನೋರು ಯಾರು? ಶಿವಬಾಬಾ. ಶಿವಬಾಬಾ ತೋ ಖಾತೆ ನಹಿ ಹೇ. ಶಿವಬಾಬಾ ತಿಂತಾರ? ಶಿವಬಾಬಾ ಅಂತೂ ತಿನ್ನಂಗಿಲ್ಲ. ಯಾಕೆ? ವಹತೋ ಅಭೋಕ್ತಾ ಹೇ. ಶಿವಬಾಬಾ ಅಂತೂ ಅಭೋಕ್ತನಾಗಿದ್ದಾರೆ. ದೇವತಾ ಓಂಕೋ ಬ್ರಾಹ್ಮಣೋ ಕಾ ಭೋಜನ ಅಚ್ಚಾ ಲಗ್ತಾ ಹೇ. ದೇವತೆಗಳಿಗೂ ಇಷ್ಟಪಡ್ತಾರೆ ಯಾವುದನ್ನ? ಬ್ರಾಹ್ಮಣರ ಭೋಜನ, ಬ್ರಹ್ಮ ಭೋಜನವನ್ನು ದೇವತೆಗಳು ಇಷ್ಟಪಡ್ತಾರೆ ಅಂತಾರೆ ಬಾಬಾ. ಯಾಕೆ ದೇವತೆಗಳು ಯಾಕೆ ಇಷ್ಟಪಡ್ತಾರೆ ಬ್ರಹ್ಮ ಭೋಜನವನ್ನ? ಕ್ಯೋಂಕಿ ಇಸ್ ಬ್ರಾಹ್ಮಣೋಂಕೆ ಭೋಜನ ಸೇ ಹಿ ದೇವತಾ ಬಂತೆ ಹೇ. ಈ ಬ್ರಾಹ್ಮಣರ ಭೋಜನ, ಬ್ರಹ್ಮ ಭೋಜನದಿಂದನೇ ಏನಾಗ್ತಾರೆ? ದೇವತಾ ಬಂತೆ ಹೇ, ದೇವತಾ ಆಗ್ತಾರೆ. ತೋ ಬ್ರಾಹ್ಮಣೋಂಕೆ ಭೋಜನ ಕಾ ಕಿತ್ನಾ ಮಹತ್ವ ಹೇ. ಬ್ರಹ್ಮ ಭೋಜನದೆಷ್ಟು ಮಹತ್ವತೆ ಇದೆ? ಬ್ರಹ್ಮ ಭೋಜನದಿಂದನೇ ಅವರೇನಾಗೋದು? ದೇವತೆಗಳಾಗೋದು. ಅಂದಮೇಲೆ ಬ್ರಹ್ಮ ಭೋಜನದ ಮಹತ್ವತೆ ಎಷ್ಟಿದೆ ಅಂತಾರೆ ಬಾಬಾ. ಉನ್ಕ ಬಹುತ್ ಅಸರ್ ಪಡ್ತಾ ಹೇ. ಬ್ರಹ್ಮ ಭೋಜನದ ಪ್ರಭಾವ ಬಹಳ ಪ್ರಭಾವ ಬೀರ್ತದೆ. ತುಮೇ ಪಕ್ಕೆ ಯೋಗಿಯೋಂಕ ಭೋಜನ್ ಮಿಲೆ ತೋ ಬುದ್ಧಿ ಬೋತ್ ಅಚ್ಚಿ ಹೋ ಜಾಯ್. ಪಕ್ಕ ಯೋಗಿಗಳು ತಯಾರು ಮಾಡಿರೋ ಭೋಜನ ಸಿಕ್ಕರೆ ನಮ್ಮ ಬುದ್ಧಿ ಏನಾಗ್ಬಿಡ್ತದೆ? ಬೋತ್ ಅಚ್ಚ ಹೋ ಜಾಯ್, ಬುದ್ಧಿನೂ ಚಲೋ ಆಗ್ತದೆ. ಸಾರಾ ದಿನ ಶಿವಬಾ ಬಾಕಿ ಯಾದ ಮೇ ರಹಕರ್. ಇಡೀ ದಿನ ಶಿವಬಾಬನ ನೆನಪಿನಲ್ಲಿ ಇದ್ದು ಸ್ವದರ್ಶನ್ ಚಕ್ರ ಫಿರಾತೆ ಭೋಜನ್ ಬನಾಯಿ ಐಸೆ ಯೋಗಿ ಚಾಹಿಯೇ. ಬಾಬನಿಗೆ ಎಂಥವ್ರು ಬೇಕಂತೆ? ಇಡೀ ದಿನ ಬಾಬನ ನೆನಪಿನಲ್ಲಿದ್ದು ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಭೋಜನವನ್ನು ತಯಾರು ಮಾಡಬೇಕು. ಐಸೆ ಯೋಗಿ ಚಾಹಿ, ಅಂಥ ಯೋಗಿ ಮಕ್ಕಳು ಬೇಕು ನನಗೆ ಅಂತಾರೆ ಬಾಬಾ. ಪವಿತ್ರತೋ ಬಹುತ್ ಹೋತೆ ಹೇ. ವಿಧವಾ ಮಾತಾ ಅಥವಾ ಕುಮಾರಿಯಾಬಿ ಪವಿತ್ರ ಹೋತಿ ಹೇ. ಪವಿತ್ರರು ಭಾಳಷ್ಟು ಜನ ಇರ್ತಾರೆ. ವಿಧವೆಯರು ಪವಿತ್ರ ಇರ್ತಾರೆ, ಕುಮಾರಿಯರು ಪವಿತ್ರನೇ ಇರ್ತಾರೆ. ಪರಂತು ಪವಿತ್ರತೆ ಜೊತೆಗೆ ಏನು ಬೇಕು ಬಾಬನಿಗೆ? ಯೋಗಿನ್ ಬಿ ಹೋ, ಬಾಬನ ನೆನಪಿನಲ್ಲೇ ಇದ್ದು ಭೋಜನ ತಯಾರು ಮಾಡೋರು ಬೇಕು. ಯೋಗಿನ್ಕೆ ಹಾತಕ ಬನಾಯ ಹುವ ಭೋಜನ್ ಮಿಲೆ ತೋ ತುಮಾರಿ ಬಹುತ್ ಉನ್ನತಿ ಹೋ ಜಾಯ್. ಬಾಬಾ ಹೇಳ್ತಿದ್ದಾರೆ, ತಂದೆಯ ನೆನಪಿನಲ್ಲಿದ್ದೇ ಭೋಜನವನ್ನು ತಯಾರು ಮಾಡಿದಂತಹ ಭೋಜನ ಸಿಕ್ಕಿಬಿಟ್ರೆ ನಿಮ್ಮದು ಬಹಳಷ್ಟು ಉನ್ನತಿ ಆಗ್ತದೆ ಅಂತಾರೆ ಬಾಬಾ.
पांच सात ऐसे योगी बच्चे हो जो याद में रहकर भोजन बनाए, इससे तुम्हारी अवस्था बहुत अच्छी हो जाएगी। बाबा हेल्तिदरे ऐदरिंद एळु इंतह पक्क योगी मक्कळु ಬಾಬನ ನೆನಪಿನಲ್ಲೇ ಏನು ಮಾಡಬೇಕು, ಭೋಜನವನ್ನು ತಯಾರು ಮಾಡಬೇಕು. ಆ ರೀತಿ ಭೋಜನವನ್ನು ತಯಾರು ಮಾಡಿದರೆ ಅಂಥ ಭೋಜನವನ್ನು ತಗೊಂಡವರ ಸ್ಥಿತಿನೂ ಹೆಂಗಿರ್ತದೆ, ಬಹುತಚ್ಚಿ ಹೋಜಾಯಿಗಿ, ಅವರ ಸ್ಥಿತಿನೂ ಬಹಳ ಶ್ರೇಷ್ಠವಾಗಿರ್ತದೆ ಅಂತಾರೆ ಬಾಬಾ. ಯೋಗ ಮೇ ಬಹುತ್ ಮದದ್ ಮಿಲೇಗಿ, ಯೋಗದಲ್ಲಿ ಬಹಳಷ್ಟು ಸಹಯೋಗ ಸಿಗ್ತದೆ ಅಂತಾರೆ ಬಾಬಾ. ಹಾಗಾದರೆ ಭೋಜನ ಅಡುಗೆ ಹೆಂಗೆ ತಯಾರು ಮಾಡಬೇಕಂತ ಟ್ರೈನಿಂಗ್ ಕೊಟ್ಟಾರ ಬಾಬಾ ಇವತ್ತು. ತಂದೆಯ ನೆನಪಿನಲ್ಲೇ ಭೋಜನವನ್ನು ತಯಾರು ಮಾಡಬೇಕು. ಬಾಬನ ನೆನಪಿನಲ್ಲೇ ಭೋಜನ ತಯಾರು ಮಾಡಿದಾಗ ಅದರ ವೈಬ್ರೇಷನ್ ಏನಾಗ್ತದೆ, ಫುಡ್ಡಿನ ಮೇಲೆ ಹೋಗ್ತದೆ. ಅದನ್ನು ತಿಂದವರ ಮನಸ್ಸು ಭೋಜನ ಯಾವ ಸ್ಮೃತಿಯಲ್ಲಿ ತಯಾರಾಗಿರ್ತದೋ ಹಾಗೆ ತಿಂದವರ ಮನಸ್ಸು ಶುದ್ಧವಾಗ್ಬಿಡ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಭೋಜನದ ಮಹತ್ವತೆ ಬಹಳಷ್ಟಿದೆ. ಬ್ರಹ್ಮ ಭೋಜನದಿಂದನೇ ಏನಾಗೋದು, ನಾವು ಬ್ರಾಹ್ಮಣರಿಂದ ದೇವತೆಗಳಾಗೋದು ಅಂತಾರೆ ಬಾಬಾ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚುಂ ಪ್ರತಿ ಮಾತ್ ಪಿತಾ ಬಾಪ್ತಾದ ಕಾಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪುಕಿ ರೂಹಾನಿ ಬಚ್ಚುಂಕೋ ನಮಸ್ತೆ. ರೂಹಾನಿ ಬಚ್ಚುಂಕಿ ರೂಹಾನಿ ಬಾಪ್ದಾದ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೇಳಿ ಮುಖ್ಯ ಸಾರ್ ಒಂದನೇ ಪಾಯಿಂಟ್, ಮಾತ್ ಪಿತಾ ಕೋ ಫಾಲೋ ಕರ್ತೆ ಹುಯೆ ಜ್ಞಾನ ಯೋಗ ಸೆ ಸಬ್ಕಿ ಪಾಲನಾ ಕರ್ನಿ ಹೇ. ಮಾತ್ ಪಿತಾರವರನ್ನ ಫಾಲೋ ಮಾಡುತ್ತಾ, ಮಾತ್ ಪಿತಾರವರನ್ನ ಫಾಲೋ ಮಾಡುತ್ತಾ ಜ್ಞಾನ ಯೋಗದಿಂದ ಎಲ್ಲರ ಪಾಲನೆ ಮಾಡಬೇಕು. ಜ್ಞಾನ ಯೋಗದಿಂದ ಎಲ್ಲರ ಪಾಲನೆ ಮಾಡಬೇಕು. ಉಸಿ ಪಾಲನಾ ಮೇ ರಾನಾ ಹೇ ಜ್ಞಾನ ಯೋಗ ಮೇ ತೀಕಾ ಜಾನಾ ಹೇ. ಅದೇ ಪಾಲನೆಯಲ್ಲಿ ಇರಬೇಕು, ಜ್ಞಾನ ಯೋಗದಲ್ಲಿ ಫಾಸ್ಟಾಗಿ ಮುಂದುವರಿಬೇಕು, ಜ್ಞಾನ ಯೋಗದಲ್ಲಿ ತೀವ್ರಗತಿಯಲ್ಲಿ ಮುಂದುವರಿಯಬೇಕು. ಸೆಕೆಂಡ್ ಪಾಯಿಂಟ್, ಪವಿತ್ರ ಔರ್ ಯೋಗಿನ್ ಕೆ ಹಾತ್ ಕಾ ಭೋಜನ್ ಖಾನಾ ಹೇ. ಎಂಥವರ ಕೈಯಿಂದ ಭೋಜನವನ್ನು ತಿನ್ನಬೇಕಂತಾರೆ ಬಾಬಾ, ಪವಿತ್ರ. ತಂದೆಯ ನೆನಪಿನಲ್ಲಿ ಅಡಿಗೆ ತಯಾರಾಗಿರಬೇಕು, ಅಂಥವರ ಕೈಯ ಭೋಜನವನ್ನು ತಿನ್ನಬೇಕು. ಬುದ್ಧಿ ಕೋ ಶುದ್ಧ ಬನಾನೆ ಕೇಳಿಯೇ, ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಭೋಜನ್ಕಿ ಬಹುತ್ ಪರಹೇಜ್ ರಕ್ನಿ ಹೇ. ಭೋಜನದ ಬಗ್ಗೆನೂ ಬಹಳ ಪತ್ತೆ ಇರಬೇಕು. ನಮ್ಮ ಬುದ್ಧಿ ಸ್ವಚ್ಛ ಇರಬೇಕಂದ್ರೆ ಭೋಜನನೂ ಸಹ ಬಹಳಷ್ಟು ಶುದ್ಧವಾಗಿರಬೇಕು, ಪತ್ತೆ ಇರಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ವರದಾನ್ ಸ್ವ ಪರಿವರ್ತನ್ ದ್ವಾರ ವಿಶ್ವ ಪರಿವರ್ತನಕ್ಕೆ ನಿಮಿತ್ತ ಬನನೆ ವಾಲೆ ಸರ್ವ ಖಜಾನೋಕೆ ಮಾಲಿಕ ಭವ. ವರದಾನ ಸ್ವ ಪರಿವರ್ತನೆಯ ಮೂಲಕ ನಾವು ಚೇಂಜ್ ಆಗಿ ಸ್ವ ಪರಿವರ್ತನೆ ಮಾಡಿಕೊಳ್ಳೋದ್ರ ಮೂಲಕ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗುವಂತಹ, ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗುವಂತಹ ಸರ್ವ ಖಜಾನೆಗಳ ಮಾಲೀಕರಾಗಿರಿ, ಸರ್ವ ಖಜಾನೆಗಳ ಮಾಲೀಕರಾಗಿರಿ. ಫಸ್ಟ್ ವಿಶ್ವ ಪರಿವರ್ತನೆ ಮಾಡೋಣ ಅಥವಾ ಫಸ್ಟ್ ನಾವು ಪರಿವರ್ತನೆ ಆಗೋಣ? ಫಸ್ಟ್ ಸ್ವ ಪರಿವರ್ತನೆ, ನಾವು ಪರಿವರ್ತನೆ ಆಗಿ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗುವಂತಹ ಸರ್ವ ಖಜಾನೆಗಳ ಮಾಲೀಕರಾಗಿರಿ. ಆಪ್ಕಾ ಸ್ಲೋಗನ್ ಹೇ ಬದಲಾ ನಾ ಲೋ ಬದಲ್ ಕರ್ ದಿಖಾವೋ, ಬದಲಾ ನಾ ಲೋ ಬದಲ್ ಕರ್ ದಿಖಾವೋ. ಅಂದ್ರೆ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಲ್ಲ, ಬದಲಾಗಿ ತೋರಿಸಿ. ಸ್ವ ಪರಿವರ್ತನ್ ಸೆ ವಿಶ್ವ ಪರಿವರ್ತನ್,
ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತನೆ ಮಾಡಿ. ಕೈ ಬಚ್ಚೆ ಸೋಚತೆ ಹೇ, ಕೆಲವು ಮಕ್ಕಳು ಈ ಥರ ಯೋಚನೆ ಮಾಡ್ತಾರೆ, ಯಹ ಠೀಕ್ ಹೋ ತೋ ಮೇ ಠೀಕ್ ಹೋ ಜಾವೋ, ಯಹ ಸಿಸ್ಟಮ್ ಠೀಕ್ ಹೋ ತೋ ಮೇ ಠೀಕ್ ರಹೋ. ಕೆಲವು ಮಕ್ಕಳು ಈ ಥರ ಯೋಚನೆ ಮಾಡ್ತಾರಂತೆ, ಅವ್ರು ಸರಿಯಾಗಲಿ ಅವಾಗ ನಾನು ಸರಿಯಾಗ್ತೀನಿ. ಫಸ್ಟ್ ಯಾರು ಸರಿಯಾಗಲಿ, ಇನ್ನೊಬ್ರು ಅವ್ರು ಸರಿಯಾಗಲಿ ಅವಾಗ ನಾನು ಸರಿಯಾಗ್ತೀನಿ ಅಂತಾರೆ. ಇದು ಪರಿಸ್ಥಿತಿ ಸರಿಯಾಗಲಿ ಅವಾಗ ನಾನು ಸರಿಯಾಗ್ತೀನಿ ಅಂತಾರಂತೆ. ಕ್ರೋಧ ಕರ್ನೆ ವಾಲೇಕೋ ಶೀತಲ್ ಕರೆದು ತೊ ಮೇ ಶೀತಲ್ ಹೋ ಜಾವು, ಅವ್ರು ಸಿಟ್ಟು ಮಾಡ್ತಾರಲ್ಲ ಅವ್ರು ಶೀತಲ ಮಾಡ್ರಿ ನೀವು, ಅವಾಗ ನಾನು ಏನಾಗ್ತೀನಿ, ನಾನು ಶೀತಲ ಆಗ್ತೀನಿ ಅಂತ ಹೇಳ್ತಾರಂತೆ. ಇಸ್ ಕಿಟ್ ಕಿಟ್ ಕರ್ನೆ ವಾಲೇಕೋ ಕಿನಾರೆ ಕರೆದು ತೋ ಸೆಂಟರ್ ಠೀಕ್ ಹೋ ಜಾಯ್, ಆ ಈ ಕಿಟಕಿಟಿ ಮಾಡೋರನ್ನ ದೂರ ಮಾಡಿಬಿಟ್ರೆ ಅವಾಗ ಸರಿ ಇರ್ತದೆ. ರೈಟೋ ರಾಂಗೋ, ಇದೆಲ್ಲ ಸರಿನಾ ತಪ್ಪು? ಅವ್ರು ಸರಿಯಾಗಲಿ ನಾನು ಸರಿಯಾಗ್ತೀನಿ, ಇದೆಲ್ಲ ಸಿಸ್ಟಮ್ ಸರಿಯಾಗಲಿ ಅವಾಗ ನಾನು ಸರಿಯಾಗ್ತೀನಿ, ಅವ್ರು ಸಿಟ್ಟು ಮಾಡೋರು ಶೀತಲ ಆಗಲಿ ನಾನು ಶೀತಲ ಆಗ್ತೀನಿ. ಬಾಬಾ ಹೇಳ್ತಾರೆ ಯಹ ಸೋಚನಾ ಹಿ ರಾಂಗ್ ಹೇ, ಈ ಥರ ಯೋಚನೆ ಮಾಡೋದು ತಪ್ಪಾಗ್ತದೆ. ಪಹಲೆ ಸ್ವಾಕೋ ಬದಲು, ಫಸ್ಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ತೋ ವಿಶ್ವ ಬದಲ್ ಜಾಯೇಗ, ಆಟೋಮೆಟಿಕಲಿ ಅವಾಗ ವಿಶ್ವನೇ ಏನಾಗ್ತದೆ ಬದಲಾಗ್ತದೆ. ಇಸ್ಕೇಲಿಯೇ ಅದಕ್ಕೋಸ್ಕರ ಏನು ಮಾಡಬೇಕೀಗ, ಸರ್ವ ಖಜಾನೋಂಕೆ ಮಾಲಿಕ್ ಬಂದ್ ಸಮಯ ಪ್ರಮಾಣ ಖಜಾನೋಂಕೋ ಕಾರ್ಯಮೆ ಲಗಾವು, ಸರ್ವ ಖಜಾನೆಗಳ ಮಾಲೀಕರಾಗಿ ಸಮಯಕ್ಕೆ ತಕ್ಕಂತೆ ಖಜಾನೆಗಳನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಚೇಂಜ್ ಆಗಬೇಕಪ್ಪ, ಅವ್ರು ಸಿಟ್ಟು ಮಾಡ್ತಿದ್ದಾರೆ ಅಂತಲೇ ತಿಳ್ಕೊಳ್ಳಿ, ಅವ್ರು ಸರಿ ಇಲ್ಲ ಅಂತಲೇ ತಿಳ್ಕೊಳ್ಳಿ. ಈಗ ನಾನು ಚೇಂಜ್ ಆಗಬೇಕಂದ್ರೆ ನಾನು ಖಜಾನೆ ಯೂಸ್ ಮಾಡ್ಕೋಬೇಕಲ್ಲ, ಬಾಬಾ ಕೊಟ್ಟಿರೋ ಖಜಾನೆ, ನನ್ನ ಖಜಾನೆಯನ್ನು ಸಮಯಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಂಡು ನಾನು ಕರೆಕ್ಟ್ ಆಗಬೇಕು, ನಾನು ಕರೆಕ್ಟಾಗಿ ಬೇರೆಯವರನ್ನು ಕರೆಕ್ಟ್ ಮಾಡ್ಬೋದು, ಅವ್ರು ಕರೆಕ್ಟ್ ಆಗಲಿ ಆಮೇಲೆ ನಾನು ಕರೆಕ್ಟ್ ಆಗ್ತೀನಿ ಅಂತ ಕಾಯ್ತಾ ಕುಂತ್ರೆ ಅವರು ಆಗಲ್ಲ ನಾವು ಆಗಲ್ಲ. ಇದು ಬಾಬಾ ಹೇಳಿದರೆ ಲವ್ ವ್ಯಕ್ತವಾಣಿಯಲ್ಲಿ. ಇನ್ನೂ ಒಂದು ಪಾಯಿಂಟ್ ಹೇಳಿದಾರೆ ಬಾಬಾ, ಯಾರು ಫಸ್ಟ್ ನಾನು ಚೇಂಜ್ ಆಗ್ತೀನಿ ಅಂತಾರೆ ಅವ್ರು ಫಸ್ಟ್ ನಂಬರ್, ಅವ್ರನ್ನ ನೋಡಿ ಇನ್ನೊಬ್ರು ಚೇಂಜ್ ಆದರೆ ಅವ್ರು ಸೆಕೆಂಡ್ ನಂಬರ್. ನಿಮಗೆ ಫಸ್ಟ್ ನಂಬರ್ ಬೇಕೋ ಸೆಕೆಂಡ್ ನಂಬರ್ ಬೇಕು? ಫಸ್ಟ್ ನಂಬರ್ ಬೇಕಂದ್ರೆ ಏನಾಗಬೇಕು? ಫಸ್ಟ್ ನಾನು ಚೇಂಜ್ ಆಗಬೇಕು. ಸ್ಲೋಗನ್, ಸರ್ವಶಕ್ತಿಯೊಂಕಿ ಲೈಟ್ ಸದಾ ಸಾಥ್ ರಹೇ ತೋ ಮಾಯಾ ದೂರ್ ಸೇಹಿ ಬಾಗ್ ಜಾಯೇಗಿ, ಸರ್ವಶಕ್ತಿಗಳ ಲೈಟ್ ಸದಾ ಜೊತೆ ಇರಲಿ, ಸರ್ವಶಕ್ತಿಗಳ ಲೈಟ್ ಸದಾ ಜೊತೆ ಇರಲಿ, ಆಗ ಮಾಯೆ ದೂರದಿಂದಲೇ ಓಡಿ ಹೋಗುತ್ತದೆ, ಆಗ ಮಾಯೆ ದೂರದಿಂದಲೇ ಓಡಿ ಹೋಗುತ್ತದೆ. ಯಾವ ಲೈಟ್ ಇರಬೇಕು? ಸರ್ವಶಕ್ತಿಗಳ ಲೈಟ್ ಇದ್ದಾಗ ಮಾಯೆ ಏನು ಮಾಡ್ತದೆ, ದೂರದಿಂದನೇ ಓಡಿ ಹೋಗ್ಬಿಡ್ತದೆ ಅಂತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ. ಏನು ತಿಳಿಸಿದ್ರು ಬಾಬಾ ಇವತ್ತು? ಶಿಕ್ಷಣದಲ್ಲಿ ಎಂದಿಗೂ ನಮಗೇನಾಗಬಾರ್ದು, ಸುಸ್ತಾಗಬಾರ್ದು. ಅಯ್ಯೋ, ಮುರುಳಿ ಕೇಳಿ ಕೇಳಿ ಸುಸ್ತಾಯಿತು, ಜ್ಞಾನ ಕೇಳಿ ಕೇಳಿ ಸುಸ್ತಾಯಿತು, ಸುಸ್ತಾಗ್ತದ ನಿಮಗೆ? ಈ ಜ್ಞಾನ ಕೇಳ್ತಾ ಕೇಳ್ತಾ ಇನ್ನಷ್ಟು ಮಕ್ಕಳಿಗೆ ಏನಾಗ್ತದೆ, ಖುಷಿ ಆಗ್ತದೆ. ಯಾಕೆಂದ್ರೆ ಇದರಲ್ಲಿ ಏನಿದೆ, ಸಂಪಾದನೆ ಇದೆ ಅಂತಾರೆ ಬಾಬಾ. ಭಕ್ತಿ ಮಾಡ್ತಾ ಮಾಡ್ತಾ ಏನಾದ್ವಿ, ಸುಸ್ತಾದ್ವಿ. ಆದರೆ ಜ್ಞಾನದಲ್ಲಿ ಏನಿಲ್ಲ, ಸುಸ್ತಿಲ್ಲ. ಯಾಕೆ ಸುಸ್ತಿಲ್ಲ ಅಂದ್ರೆ ಬಾಬಾ, ಇದರಲ್ಲಿ ಸಂಪಾದನೆ ಇದೆ ಅಂತಾರೆ ಬಾಬಾ. ಅಥಕ್ಕಾಗ್ರಿ ಅಂದ್ರು ಬಾಬಾ. ಅಥಕ್ಕಾಗೋದಂದ್ರೆ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಳೋದು. ಯಾವ ಪ್ರತಿಜ್ಞೆ ಮಾಡಿಸಿದ್ರು ಬಾಬಾ ಇವತ್ತು? ನಾವು ಆಲ್ರೆಡಿ ಬಾಬನಿಗೆ ಪ್ರಾಮಿಸ್ ಮಾಡಿದ್ದೇವೆ, ಕಿಸ್ಕೋ ಬಿ ದುಃಖ ನಹಿ ದೇಂಗೆ ಸಬ್ಕೋ ಸುಖಕಾರ ಅಸ್ತ ಬತಾಯಂಗೆ. ಯಾರಿಗೂ ನಾವು ದುಃಖ ಕೊಡೋದಿಲ್ಲ, ಎಲ್ಲರಿಗೂ ಸುಖದ ದಾರಿಯನ್ನು ತಿಳಿಸುತ್ತೇವೆ. ಇನ್ನು ಯಾವ ಮಕ್ಕಳ ಪಾಲನೆ ಯಜ್ಞದಿಂದ ಆಗ್ತದೆ ಅಂದ್ರು ಬಾಬಾ? ಯಾರು ತಮ್ಮನ್ನ ಟ್ರಸ್ಟಿ ಅಂತ ತಿಳ್ಕೊಂಡು ಪೂರ್ಣವಾಗಿ ದಿಲ್ಲಿನಿಂದ ಸಬ್ಕುಚ್ ಸರೆಂಡರ್ ಕರ್ತೆ ಹೇ, ಅಂಥ ಮಕ್ಕಳದು ಯಜ್ಞನೇ ನೋಡ್ಕೊಳ್ತದೆ, ಯಜ್ಞನೇ ಅವರನ್ನು ಸಂಪಾಲನೆ ಮಾಡ್ತದೆ ಅಂತಾರೆ ಬಾಬಾ. ಭಲೇ ಅವರು ಗೃಹಸ್ಥದಲ್ಲಿರ್ಬೋದು, ಉದ್ಯೋಗ ಮಾಡ್ಬೋದು, ಆದರೆ ಅವರು ಟ್ರಸ್ಟಿ ಆಗಿರ್ಬೇಕು. ಸಬ್ಕುಚ್ ಬಾಬನಿಗೆ
ಸರೆಂಡರ್ ಮಾಡಿರಬೇಕು. ಆವಾಗ ಶಿವಬಾಬನ ಯಜ್ಞನೇ ಅವರನ್ನು ಏನು ಮಾಡ್ತದೆ, ನೋಡಿಕೊಳ್ತದೆ. ಅಚ್ಚ ಓಂ ಶಾಂತಿ. ಒಂದು ಶಿಕ್ಷಣದಲ್ಲಿ ಸಂಪಾದನೆ ಇದೆ, ಇನ್ನೊಂದು ಬಾಬನ ನೆನಪಿನಲ್ಲಿರೋದ್ರಿಂದ ಬಹುತ್ ಕಮಾಯಿ ಬಹಳ ಸಂಪಾದನೆ ಇದೆ. ಆದ್ದರಿಂದ ಈ ಸಂಪಾದನೆಯಲ್ಲಿ ನಮಗೆ ಆಕಳಿಕೆ ತೂಕಡಿಕೆ ಸುಸ್ತು ಎಂದಿಗೂ ಬರಬಾರ್ದು ಅಂತಾರೆ ಬಾಬಾ. ಬಾಬಾ ಮಕ್ಕಳನ್ನು ಹೆಂಗೆ ಪಾಲನೆ ಮಾಡ್ತಿದ್ದಾರೆ, ಜ್ಞಾನ ಯೋಗದಿಂದ ಮಕ್ಕಳನ್ನು ಪಾಲನೆ ಮಾಡ್ತಿದ್ದಾರೆ ಬಾಬಾ. ಅಚ್ಚಾ, ಮನುಷ್ಯರು ತಿಳ್ಕೊಂಡಿದ್ದಾರೆ ದೇವತೆಗಳನ್ನು ಪೂಜೆ ಮಾಡಿದರೆ ದೇವತೆಗಳಿಂದ ಸಿಗ್ತದೆ, ಹಾಂ ಗುರುಗಳ ಹತ್ರ ಹೋದರೆ ಗುರುಗಳಿಂದ ಸಿಗ್ತದೆ ಅಂತ. ಆದರೆ ದೇನೇ ವಾದ ಸಬ್ಕೋ ಏಕ್ ಹೀ ಬಾಬ, ಎಲ್ಲರಿಗೂ ಕೊಡೋನು ಮಾತ್ರ ಶಿವಬಾಬ ಒಬ್ಬರೇ, ದಾತ ಒಬ್ಬರೇ ಆಗಿದ್ದಾರೆ. ಅಚ್ಚಾ ಓಂ ಶಾಂತಿ. ಓಂ ಶಾಂತಿ. ಶರೀರವು ಹೇಗೆ ಪಂಚತತ್ವವನ್ನು ಬಯಸುತ್ತದೆಯೋ ಹಾಗೆಯೇ ಆತ್ಮನೂ ಸಹ ತನ್ನ ಸ್ವಧರ್ಮವನ್ನೇ ಬಯಸುತ್ತಾನೆ. ರಾಣಿಯ ಮುತ್ತಿನ ಹಾರ ಹೇಗೆ ತನ್ನ ಕೊರಳಲ್ಲೇ ಇತ್ತೋ ಹಾಗೆಯೇ ಶಾಂತಿ ನಾನಾತ್ಮದಲ್ಲೇ ಇದೆ. ಹೇಗೆ ಬಾಳೆಹಣ್ಣು ಅಂದಾಗ ಬಾಳೆಹಣ್ಣಿನ ಚಿತ್ರ ಕಣ್ಮುಂದೆ ಬರುತ್ತದೆಯೋ, ವಿಜುವಲೈಸ್ ಮಾಡಿಕೊಳ್ತೇವೋ, ಹಾಗೆ ನಾನು ಆತ್ಮದ ರೂಪ, ಜ್ಯೋತಿರ್ಬಿಂದು ಸ್ವರೂಪ, ಹಣೆಯ ಮಧ್ಯದಲ್ಲಿ ಇರುವುದನ್ನು ವಿಜುವಲೈಸ್ ಮಾಡಿಕೊಳ್ಳುತ್ತಾ ಸಂಕಲ್ಪ ಮಾಡೋಣ. ನಾನು ಆತ್ಮಜ್ಯೋತಿ, ಪ್ರಕಾಶಮಾನವಾದ ಜ್ಯೋತಿ, ಆತ್ಮ ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ನಾನು ಆತ್ಮಜ್ಯೋತಿ, ಶಾಂತ ಸ್ವರೂಪ, ನಾನಾತ್ಮ ಶಾಂತಮಯ ಜ್ಯೋತಿ, ನಾನಾತ್ಮ ಶಾಂತ ಸ್ವರೂಪ. ಶಾಂತಿಯೇ ನನ್ನ ನಿಜವಾದ ಗುಣ, ಶಾಂತಿಯೇ ನನ್ನ ಸ್ವಧರ್ಮ. ನಾನು ಆತ್ಮ, ಶಾಂತಿಯಿಂದ ಭರ್ಪೂರಾಗಿದ್ದೇನೆ. ನಾನಾತ್ಮ ಶಾಂತಿಯಿಂದ ಸಂಪನ್ನ ಜ್ಯೋತಿ. ನಾನು ಆತ್ಮ, ಶಾಂತಿಯ ಕಾರಂಜಿಯಾಗಿದ್ದೇನೆ. ಆತ್ಮದಲ್ಲಿರುವಂತಹ ಗುಣವೇ ಶಾಂತಿ. ಆತ್ಮ ನಾನು, ಶಾಂತಿಯ ದೇವಿ, ಶಾಂತಿಯ ದೇವ ಆಗಿದ್ದೇನೆ. ಜ್ಯೋತಿ ಸ್ವರೂಪ ಆತ್ಮ ನಾನು, ಶಾಂತಿಯ ಅವತಾರ ಆಗಿದ್ದೇನೆ. ಆತ್ಮ ಜ್ಯೋತಿ ಭ್ರುಕುಟಿಯ ಮಧ್ಯದಲ್ಲಿ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತನಾಗಿದ್ದೇನೆ. ಆತ್ಮ ಜ್ಯೋತಿ ನಾನು, ಶಾಂತಿಯಿಂದ ಸಂಪನ್ನ ಜ್ಯೋತಿ. ನಾನು ಆತ್ಮ, ಶಾಂತ ಸ್ವರೂಪ, ಪ್ರಶಾಂತತೆ, ಪ್ರಫುಲ್ಲಿತೆ. ಆತ್ಮ ಜ್ಯೋತಿ ಶಾಂತಿಯಿಂದ ಭರ್ಪೂರಾಗಿದ್ದೇನೆ.
ನನ್ನಿಂದ ಸುತ್ತಮುತ್ತಲು ಶಾಂತಿಯ ಪ್ರಕಂಪನಗಳು ಹರಡುತ್ತಿವೆ. ವಿಶ್ವಕ್ಕೆ ನಾನು ಶಾಂತಿಯ ಪ್ರಕಂಪನಗಳನ್ನು ನೀಡುತ್ತಿದ್ದೇನೆ. ಆತ್ಮಜ್ಯೋತಿ, ನಾನು ಶಾಂತ ಸ್ವರೂಪ. ಆತ್ಮಜ್ಯೋತಿ, ನಾನು ದಯಾಸ್ವರೂಪ. ಆತ್ಮಜ್ಯೋತಿ, ನಾನು ತೃಪ್ತ ಸ್ವರೂಪ. ಆತ್ಮಜ್ಯೋತಿ, ನಾನು ಸುಖ ಸ್ವರೂಪ. ಆತ್ಮಜ್ಯೋತಿ, ನಾನು ಪವಿತ್ರ ಸ್ವರೂಪ. ಆತ್ಮಜ್ಯೋತಿ, ನಾನು ಆನಂದ ಸ್ವರೂಪನಾಗಿದ್ದೇನೆ. ಆತ್ಮಜ್ಯೋತಿ, ನಾನು ಶಕ್ತಿ ಸ್ವರೂಪನಾಗಿದ್ದೇನೆ. ಜೈಸೆ ಹಮ್ ಸೋಚೆಂಗೆ ವೈಸೆ ಹಿ ಬನೆಂಗೆ. ನನ್ನಾತ್ಮ ಸ್ವಧರ್ಮದಲ್ಲಿ ಸ್ಥಿತನಾಗಿಯೇ ಕರ್ಮವನ್ನು ಮಾಡುತ್ತೇನೆ. ನನ್ನಾತ್ಮ ಸ್ವಧರ್ಮದಲ್ಲಿ, ಶಾಂತಿಯ ಸ್ವಧರ್ಮದಲ್ಲಿದ್ದೇ ಮಾತನಾಡುತ್ತೇನೆ. ನನ್ನಾತ್ಮ ಶಾಂತಿಯ ಸ್ವಧರ್ಮದಲ್ಲಿದ್ದೇ ನೋಡುತ್ತೇನೆ, ವ್ಯವಹರಿಸುತ್ತೇನೆ. ನನ್ನಾತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ. ಶಾಂತಿಯೇ ಶಾಂತಿ. ಓಂ ಶಾಂತಿ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ¶¶
ನಮಗೆ ಇಂತಿರಬೇಕು ನಮ್ಮ ಮನ, ಇಂತಿರಬೇಕು ನಮ್ಮ ಮನ ತನು ಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು, ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.